ಸಿರಿಗನ್ನಡ ಸುದ್ದಿ ವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂತಹ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.siriganada suddi vahini.com ಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ. ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತನು ತಮಗೆ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ದಿನ 2021 ಏಪ್ರಿಲ್ ತಿಂಗಳ 28ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಪ್ರತಿಪದ ಅಂದರೆ ಪ್ರಥಮೆ ಮೊದಲನೇ ದಿವಸ ಇಂದು. ಇದು ಈ ದಿನ ಬೆಳಿಗ್ಗೆ 7:16 ಈ ಪ್ರಥಮೆ ತಿಥಿ ಇರುತ್ತೆ. ತದನಂತರ ಉಪರಿ ಇರೋದರಿಂದ ದ್ವಿತೀಯ. ಇನ್ನು ದಿನ ನಕ್ಷತ್ರ ವಿಶಾಖ ನಕ್ಷತ್ರ. ಈ ದಿನ ಸೂರ್ಯೋದಯ ಪ್ರಾತಃ ಕಾಲ 6:04, ಸೂರ್ಯಾಸ್ತ ಸಂಜೆ 6:33. ಈ ದಿನದ ಕರಣ ಪೂರ್ವಕರಣ ತೈತುಲ, ಉತ್ತರಕರಣ ಗರಜೆ. ಈ ದಿನದ ಯೋಗ ವ್ಯತಿಪಾತ ಯೋಗ, ದಿಕ್ಷುಲೆ ಉತ್ತರ. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥದ್ದು ಮಧ್ಯಾಹ್ನ 12:21 1:55. ಗುಳಿಕ ಕಾಲ ಬೆಳಿಗ್ಗೆ 10:47 12:21. ಯಮಗಂಡ ಕಾಲ ಬೆಳಿಗ್ಗೆ 7:39 9:13 ಇರಲಿದೆ. ಇನ್ನು ದುರ್ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:52 12:45 ದುಷ್ಟಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಯಾವುದೂ ಕೂಡ ಇಲ್ಲ. ಇನ್ನು ವಿಶೇಷವಾಗಿ ಚಂದ್ರನಿಂದ ಶುಭ ಯೋಗದ ಫಲ ಬರುವಂಥ 6 ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನುಸ್ಸು ಮತ್ತು ಮಕರ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲ ಇದೆ, ಚಂದ್ರನ ಬಲ ಇದೆ ವಿಶೇಷವಾಗಿ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರಯೋಗದ ಫಲ ಇದೆ, ಅದನ್ನು ಮುಂದೆ ನೋಡೋಣ. ಇನ್ನು ಈ ದಿನದ ಹೋರಾದ ಅಧಿಪತಿ ಬುಧ. ಹಾಗಾಗಿ ವ್ಯಾಪಾರಕ್ಕೆ ವ್ಯವಹಾರಗಳಿಗೆ ತುಂಬ ಶುಭಕರವಾದಂತಹ ದಿನ ಇಂದು. ಹಾಗೆ ವೀಕ್ಷಕರೇ, ನಾವು ಈ ದಿನದ ವಿಶೇಷತೆ ಏನು ಅಂತ ನೋಡೋದಾದರೆ ಈ ದಿನ ಶ್ರೀ ವಾಗೀಶ ತೀರ್ಥರ ಪುಣ್ಯ ದಿನ ಇರುವಂಥದ್ದು. ಭಗವಾನ್ ಶ್ರೀಧರ ಆರಾಧನೆ ಇದೆ. ಹಂಪಿ ಶ್ರೀಚಕ್ರತೀರ್ಥ ಕೋದಂಡರಾಮಸ್ವಾಮಿಯವರ ರಥೋತ್ಸವ ಇರುವಂಥ ದಿನ ಕೂಡ ಇದು. ಹಾಗೆ ವಿಶೇಷವಾಗಿ 30ನೇ ತಾರೀಕು ಅಂದರೆ ಶುಕ್ರವಾರದ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥ ದಿನ ಇದು. ಇನ್ನು ಆ ದಿನ ಚಂದ್ರೋದಯ ರಾತ್ರಿ 10:14 ಆಗುವಂಥದ್ದು ಸಂಕಷ್ಟಹರ ಚತುರ್ಥಿಯ ದಿನ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಅದೇ 30ನೇ ತಾರೀಕು ವೃಷಭ ರಾಶಿಗೆ ಬುಧನ ಪ್ರವೇಶ ಆಗುವಂಥ ದಿನ ಅದು. ಇನ್ನು ಸಾಮಾನ್ಯವಾಗಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ವೈಷ್ಣವರಾದರೆ ತುಳಸಿಯ ಮಾಲೆಯನ್ನು ಧರಿಸಿರ್ತಾರೆ, ಇನ್ನು ಶೈವರಾದರೆ ರುದ್ರಾಕ್ಷಿ ಮಾಲೆಯನ್ನು ಧರಿಸಿರುವಂಥದ್ದು ಇದೆ. ಇಲ್ಲ ಅಂತ ಹೇಳಿದ್ರೆ ಕೆಲವರು ಸ್ಫಟಿಕದ ಮಣಿಯನ್ನು ಅಥವಾ ಬೇರೆ ಯಾವುದೇ ಒಂದು ಚಿನ್ನದ ಸರ, ಬೆಳ್ಳಿಯ ಸರ ಇತ್ಯಾದಿಗಳನ್ನು ಕೊರಳಿನಲ್ಲಿ ಧರಿಸಿ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸ್ತಾರೆ. ಹಾಗೆ ಈ ದಿನ ನಾವು ವಿಶೇಷವಾಗಿ ರುದ್ರಾಕ್ಷಿಯ ವೃತ್ತಾಂತದ ಬಗ್ಗೆ, ರುದ್ರಾಕ್ಷಿ ಎಲ್ಲಿ ಬೆಳೆಯುತ್ತೆ, ಅದರ ಮಹಿಮೆಯೇನು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕರೇ, ಈ ದಿನ ರುದ್ರಾಕ್ಷಿಯ ಮಹಿಮೆಯ ಬಗ್ಗೆ ಹಾಗೆ ರುದ್ರಾಕ್ಷಿಯ ವೃತ್ತಾಂತದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ರುದ್ರ ಅಕ್ಷಿ, ರುದ್ರಾಕ್ಷಿ, ರುದ್ರ ಅಂದರೆ ಶಿವ, ಅಕ್ಷಿ ಅಂದರೆ ಕಣ್ಣು. ಶಿವನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಭೂಮಿಯ ಮೇಲೆ ಬಿದ್ದಾಗ ಅದರಿಂದ ಒಂದು ಮರ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಆ ಮರವೇ ರುದ್ರಾಕ್ಷಿಯ ಮರ. ತದನಂತರ ಈ ರುದ್ರಾಕ್ಷಿ ಶಿವನಿಗೆ ಆಭರಣವಾಯಿತು ಅಂತ ಹೇಳ್ತಾರೆ. ಒಮ್ಮೆ ಶಿವ ಬಹಳ ದೀರ್ಘಕಾಲ ಧ್ಯಾನ ನಿರತನಾಗಿದ್ದ. ಕಣ್ಣು ಬಿಟ್ಟ ನಂತರದಲ್ಲೇ ಆತನ ಕಣ್ಣಿನಿಂದ ಬಿದ್ದಂತಹ ಒಂದು ಆನಂದ ಬಾಷ್ಪ ರುದ್ರಾಕ್ಷಿ ಆಯಿತು ಅನ್ನುವಂಥದ್ದು ಒಂದು ಕಥೆ ಇದೆ. ಹಾಗೆ ಶಿವನ 3ನೇ ಕಣ್ಣಿನ ರೂಪವಾಗಿರುವಂಥದ್ದು ರುದ್ರಾಕ್ಷಿ. ಜನರ ಕಣ್ಣೀರನ್ನು ಒರೆಸುವ ಅಂದರೆ ದುಃಖವನ್ನು ದೂರ ಮಾಡುವಂತಹ ಗುಣ ಹೊಂದಿದೆ ಅಂತ ಹೇಳಿ ಕೂಡ ಕೆಲವರು ಹೇಳ್ತಾರೆ. ಇನ್ನೊಂದು ಕಥೆಯಂತೆ ಶಿವ ತಾರಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಅವನ ಮಕ್ಕಳಾದಂತಹ ತದಿನ್ಮಾಲಿ ಅಥವಾ ವಿದ್ಯುನ್ಮಾಲಿ, ತಾರಕಾಕ್ಷ, ಕಮಲಾಕ್ಷ ಇವರು ದೇವತೆಗಳ ಸಾಲಿಗೆ ಸೇರಿಕೊಂಡ್ರಂತೆ. ಅಂದರೆ ಒಳ್ಳೆಯತನವನ್ನು ಹೊಂದಿ ದೇವತೆಗಳ ಸಾಲಿಗೆ ಸೇರಿದರು. ಆದರೆ ಕೆಲವು ಕಾಲಾನಂತರ ದುಷ್ಟರಾಗಿ ಜನರಿಗೆ ತೊಂದರೆಯನ್ನು ಕೂಡ ಕೊಟ್ಟರು. ಅವರನ್ನು ಶಿವ ಸಂಹಾರ ಮಾಡ್ದ. ಹೀಗೆ ತನ್ನ ಭಕ್ತರು ದುಷ್ಟರಾಗಿ ಮರಣ ಹೊಂದಿದ್ದನ್ನು ನೋಡಿ ಶಿವನ ಕಣ್ಣಿನಿಂದ ನೀರ ಹನಿಗಳು ಉದುರಿದುವು ಅಂತ ಹೇಳ್ತಾರೆ. ಅವೇ ಮರಗಳಾಗಿ ಅದರ ಸಂತತಿ ರುದ್ರಾಕ್ಷಿಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಕಥೆ ಇದೆ. ಹಾಗಾಗಿ ಶಿವನ ಪ್ರತೀಕವಾಗಿ ರುದ್ರಾಕ್ಷಿಯನ್ನು ಧರಿಸುವಂಥವರು ಕೂಡ ಇದ್ದಾರೆ. ಹಾಗೆ ಇದನ್ನು ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾರೆ. ಹಿಮಾಲಯದಲ್ಲಿರುವಂತಹ ಕೆಲವು ಸಾಧು ಸಂತರುಗಳು ಮೈತುಂಬ ರುದ್ರಾಕ್ಷಿಯ ಮಾಲೆಯನ್ನು ಮತ್ತು ರುದ್ರಾಕ್ಷಿಯ ಟೊಪ್ಪಿಯನ್ನು ಕೂಡ ಧರಿಸ್ಕೊಂಡಿರ್ತಾರೆ ಅನ್ನುವಂಥದ್ದನ್ನು ನೀವು ನೋಡಿರ್ಬೋದು ಅಥವಾ ಕೇಳಿರಬಹುದು. ಹಾಗಾಗಿ ಈ ರುದ್ರಾಕ್ಷಿ ಅನ್ನುವಂಥದ್ದು ಒಂದು ಮರದಲ್ಲಿ ಸುಮಾರು 2000 ಹಣ್ಣು ಬಿಡುತ್ತೆ. ಹಿಮಾಲಯದಲ್ಲಿರುವಂಥ ಯತಿಗಳಾಗಲಿ ಅಲ್ಲಿರುವಂಥ ಸಾಧು ಸಂತರುಗಳು ಈ ಮರದ ಹಣ್ಣುಗಳನ್ನು ಅಮೃತ ಫಲ ಅಂತ ಹೇಳಿ ತಿಂತಾರೆ. ರುದ್ರಾಕ್ಷಿ ಬೆಳೆಯುವಂಥದ್ದು ಈಗಾಗಲೇ ಹೇಳಿದಾಗೆ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಮತ್ತು ನೇಪಾಳದಲ್ಲಿ ಬೆಳೆಯುತ್ತೆ. ಆಗ್ನೇಯ ಏಷ್ಯಾ ದೇಶಗಳಲ್ಲೂ ಕೂಡ ರುದ್ರಾಕ್ಷಿಯನ್ನು ಬೆಳೆಸ್ತಾರೆ. ರುದ್ರಾಕ್ಷಿ ಕಾಯಿ ನೋಡಲಿಕ್ಕೆ ನಸು ನೀಲಿ ಬಣ್ಣದ್ದಾಗಿರುತ್ತೆ. ಇದರ ಸಿಪ್ಪೆಯ ಭಾಗ ನೀಲಿ ಬಣ್ಣ. ಸಿಪ್ಪೆಯನ್ನು ಸುಲಿದ್ರೆ ಒಳಗಡೆ ಹಸಿರು ಬಣ್ಣದ ರುದ್ರಾಕ್ಷಿ ಸಿಕ್ಕತ್ತೆ. ಅದು ಚೆನ್ನಾಗಿ ಒಣಗಿದ ನಂತರ ಅದು ಸ್ವಲ್ಪ ಬಿಳಿಯ ಬಣ್ಣಕ್ಕೆ, ತಾಮ್ರದ ನಸುಗೆಂಪು ಬಣ್ಣಕ್ಕೆ ಹಾಗೂ ನಸು ಕಪ್ಪು ಬಣ್ಣದ ರುದ್ರಾಕ್ಷಿಯಾಗಿ ಮಾರ್ಪಡುತ್ತೆ. ಮೊನಚಾದಂತಹ ಸೂಜಿಯಂತಹ ಒಂದು ವಸ್ತುವನ್ನು ಉಪಯೋಗ ಮಾಡಿ ಮಡಿಕೆಗಳಿರುವಂತಹ ರುದ್ರಾಕ್ಷಿಯ ಗೆರೆಗಳನ್ನು ಬಿಡಿಸ್ತಾರೆ. ಗೆರೆಗಳ ಆಕಾರವನ್ನು ನೋಡಿ ರುದ್ರಾಕ್ಷಿಯ ಮುಖಗಳನ್ನು ಗುರುತಿಸ್ತಾರೆ. ಅದರಲ್ಲಿ ಒಂದು ಮುಖದಿಂದ ಹಿಡಿದು 21 ಮುಖಗಳವರೆಗೂ ಇರುವಂತಹ ರುದ್ರಾಕ್ಷಿ ಸಿಗತ್ತೆ ಅಂತ ಹೇಳ್ತಾರೆ. ಆದರೆ ಈ ಪಂಚಮುಖ ಇದೆಯಲ್ಲ, 5 ಮುಖದಿಂದ ಹಿಡಿದು 14 ಮುಖಗಳಿರುವಂಥ ರುದ್ರಾಕ್ಷಿಗಳು ಹೆಚ್ಚು ಸಿಕ್ಕತ್ತೆ. ಏಕಮುಖ ರುದ್ರಾಕ್ಷಿ ಬಹಳ ವಿರಳ. ಪಂಚಮುಖ ರುದ್ರಾಕ್ಷಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುತ್ತೆ. ಹಾಗೆ ಒಂದೊಂದು ಬಗೆಯ ರುದ್ರಾಕ್ಷಿಗೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಒಂದು ಮುಖಕ್ಕೂ ಒಬ್ಬೊಬ್ಬ ದೇವತೆಯನ್ನು ಗುರುತಿಸಿದ್ದಾರೆ. ಇದಲ್ಲದೆ ರುದ್ರಾಕ್ಷಿಗೆ ಔಷಧೀಯ ಗುಣಗಳು ಕೂಡ ಇದೆ. ಅನೇಕ ರೋಗಗಳಿಗೆ ಆಯುರ್ವೇದದಲ್ಲಿ ರುದ್ರಾಕ್ಷಿಯನ್ನು ಕೂಡ ಉಪಯೋಗಿಸ್ತಾರೆ. ಹಾಗೆ ಈ ರುದ್ರಾಕ್ಷಿಯ ಮಹತ್ವದ ಬಗ್ಗೆ ಉತ್ತರ ಭಾರತದ ಅನೇಕ ಶಿವ ದೇವಾಲಯಗಳ ಗೋಡೆಗಳ ಮೇಲೆ ವಿಶೇಷವಾಗಿ ಅದರ ಮಾಹಿತಿಯನ್ನು ಬರೆದಿದ್ದಾರೆ. ಇದರ ಆಧಾರದಿಂದ ನಾವು ತಿಳ್ಕೊಳ್ಬಹುದು ರುದ್ರಾಕ್ಷಿಯ ಅದರಲ್ಲಿರುವಂತಹ ಔಷಧಿಯ ಗುಣ ಎಂಥದ್ದು ಅಂತ ಹೇಳಿ. ಹಾಗೆ ಯಾವುದೇ ಕಾಯಿಲೆಗೂ ಕೂಡ ಇದನ್ನು ಮದ್ದನ್ನಾಗಿ ಉಪಯೋಗಿಸ್ತಾರೆ. ಅಂದರೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ರಾತ್ರಿ ರುದ್ರಾಕ್ಷಿ ಮತ್ತು ತುಳಸಿಯನ್ನು ನೀರಿನಲ್ಲಿ ಹಾಕಿ ಅದರ ನೀರನ್ನು ಉಪಯೋಗಿಸೋದ್ರಿಂದ ಯಾವ ರೋಗಗಳು, ಯಾವುದೇ ಕಾಯಿಲೆ ಕಸಾಲೆಗಳು ಕೂಡ ಬರಲ್ಲ ಅನ್ನೋವಂಥದ್ದನ್ನು ಕೂಡ ಹೇಳ್ತಾರೆ ಹಿರಿಯರು. ಹಾಗೆ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗತ್ತೆ, ಸಂಸಾರದಲ್ಲಿ ನೆಮ್ಮದಿ ಇದೆ, ಉದ್ಯೋಗದಲ್ಲಿ ಲಾಭ ಇದೆ, ಜೀವನದಲ್ಲಿ ಏಳ್ಗೆ ಹಾಗೆ ವೈರಾಗ್ಯ ಭಾವನೆ ಕೂಡ ಉಂಟಾಗುವಂಥದ್ದು ರುದ್ರಾಕ್ಷಿ ಮಾಲೆಯನ್ನು ಧರಿಸೋದ್ರಿಂದ. ಹಾಗೆ ಇಲ್ಲಿ ವಿಶೇಷವಾಗಿ 1 ರಿಂದ 14 ಮುಖಗಳ ರುದ್ರಾಕ್ಷಿಗಳ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ. ಹಾಗೆ ಯಾವ ರಾಶಿಯವರು ಯಾವ ಮುಖದ ರುದ್ರಾಕ್ಷಿಯನ್ನು ತರಿಸಿದ್ರೆ ಉತ್ತಮ ಅನ್ನುವಂಥದ್ದನ್ನು ಕೂಡ ನೋಡೋಣ. ಇನ್ನು ಏಕಮುಖ ರುದ್ರಾಕ್ಷಿ, ಏಕಮುಖ ರುದ್ರಾಕ್ಷಿಯನ್ನು ಸಾಕ್ಷಾತ್ ಶಿವನ ಸ್ವರೂಪ ಅಂತ ಹೇಳ್ತಾರೆ. ಒಂದು ರುದ್ರಾಕ್ಷಿ ಮರದಲ್ಲಿ ಏಕಮುಖ ರುದ್ರಾಕ್ಷಿ ಒಂದೇ ಒಂದು ಬಿಡತ್ತೆ ಅಂತಂಥದ್ದನ್ನು ಕೂಡ ಹೇಳ್ತಾರೆ. ಇದು ಬಹಳ ಭಾಗ್ಯಶಾಲಿಯೂ ಶಿವನಿಗೆ ಪ್ರೀತಿಪಾತ್ರನೂ ಆದಂಥವರಿಗೆ ಮಾತ್ರ ದೊರೆಯುತ್ತೆ ಅನ್ನುವಂಥ ನಂಬಿಕೆ ಇದೆ. ಇದಕ್ಕೆ ಬೆಲೆ ಬಹಳ ಹೆಚ್ಚು, ಅಂದರೆ 1000ದಿಂದ ಇದರ ಬೆಲೆನೇ ಆರಂಭವಾಗುತ್ತೆ ಅಂತ ಹೇಳ್ತಾರೆ. ಏಕೆಂದರೆ ಇದು ಬಹಳ ಸಿಕ್ಕುವಂಥದ್ದು ಅಪರೂಪ. ಈ ಬಗೆಯ ರುದ್ರಾಕ್ಷಿ ಧರಿಸಿದರೆ ಇಹದ ಎಲ್ಲ ಸೌಭಾಗ್ಯಗಳೂ ಕೂಡ ಶಿವನ ಕೃಪೆಯಿಂದ ಸದಾ ಪ್ರಾಪ್ತಿಯಾಗತ್ತೆ ಅನ್ನುವಂಥ ದೃಢ ನಂಬಿಕೆ ಇದೆ. ಇನ್ನು ದ್ವಿಮುಖ ರುದ್ರಾಕ್ಷಿ, ಇದು ಶಿವ ಪಾರ್ವತಿಯ ಸ್ವರೂಪ ಅಂತ ಹೇಳ್ತಾರೆ. ಈ ರುದ್ರಾಕ್ಷಿಯು ಕೂಡ ಸಿಗುವಂಥದ್ದು ತುಂಬ ವಿರಳ. ಇದನ್ನು ಧರಿಸುವುದರಿಂದ ಗೋಹತ್ಯೆಯೇ ಮೊದಲಾದಂಥ ಯಾವುದೇ ದೋಷಗಳಿದ್ರೂ ಕೂಡ ಅದು ನಾಶವಾಗುತ್ತೆ. ಈ ರುದ್ರಾಕ್ಷಿ ಉತ್ತಮ ಗೃಹಸ್ಥ ಜೀವನಕ್ಕೆ ಸುಖ, ಶಾಂತಿ, ಸೌಭಾಗ್ಯವನ್ನು ಕೊಡತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇನ್ನು ತ್ರಿಮುಖ ರುದ್ರಾಕ್ಷಿ, 3 ಮುಖದ ರುದ್ರಾಕ್ಷಿ ಅಗ್ನಿದೇವನ ಸ್ವರೂಪ ಅಂತ ಹೇಳ್ತಾರೆ. ಇದು ಬಹಳ ಕಡಿಮೆ ಪ್ರಮಾಣದಲ್ಲಿ ದೊರೆಯುವಂಥದ್ದು. ಹಾಗೆ ಈ ತ್ರಿಮುಖ ರುದ್ರಾಕ್ಷಿಯ ಧಾರಣೆಯಿಂದ ಸಕಲ ಪಾಪಗಳು ಕೂಡ ನಿವಾರಣೆಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಚತುರ್ಮುಖ ರುದ್ರಾಕ್ಷಿ, ಇದನ್ನು ಬ್ರಹ್ಮಸ್ವರೂಪ ಅಂತ ಗುರುತಿಸ್ತಾರೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ಸಿಕ್ಕತ್ತೆ. ಇದು ಭ್ರೂಣ ಹತ್ಯೆ ದೋಷವನ್ನು ನಿವಾರಣೆ ಮಾಡುತ್ತೆ. ಸ್ಮರಣಶಕ್ತಿ, ಬುದ್ಧಿಶಕ್ತಿ ಹಾಗೆ ಶಿಕ್ಷಣದಲ್ಲಿ ಸಫಲತೆ ಇದರಿಂದ ದೊರಕತ್ತೆ ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಅಂತ ಕೂಡ ಹೇಳ್ತಾರೆ. ಪಂಚಮುಖಿ ರುದ್ರಾಕ್ಷಿ, ಪಂಚಮುಖಿ ರುದ್ರಾಕ್ಷಿಯನ್ನು ಸ್ವಯಂ ಭಗವಾನ್ ಶಂಕರನ ಸ್ವರೂಪ ಅಂತ ಹೇಳ್ತಾರೆ. ಏಕೆಂದರೆ ಹೆಚ್ಚಿನ ರುದ್ರಾಕ್ಷಿಗಳು ಪಂಚಮುಖಿ ಆಗಿರುತ್ತೆ. ಈ ರುದ್ರಾಕ್ಷಿ ಹೆಚ್ಚು ಸಿಗೋದ್ರಿಂದ ಇದರ ಬೆಲೆ ಸ್ವಲ್ಪ ಕಡಿಮೆ. ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಈಶ್ವರನ ಕೃಪೆ ದೊರಕತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಸಾಮಾನ್ಯವಾಗಿ ಪಂಚಮುಖಿ ರುದ್ರಾಕ್ಷಿಗಳಿಂದ ಜಪಮಾಲೆಯನ್ನು ಮಾಡ್ತಾರೆ. ಅಂದರೆ 108 ಮಣಿಗಳನ್ನು ಸೇರಿಸಿ ಮಾಲೆಯನ್ನು ಮಾಡ್ತಾರೆ. ಹಾಗೆ ಜಪ ಮಾಡುವಾಗ ಅದನ್ನು ಒಂದು ಕ್ರಮದಲ್ಲಿ ಬೆರಳುಗಳ ಮಧ್ಯೆ ಇಟ್ಟುಕೊಂಡು ಹೆಬ್ಬೆರಳಿನಿಂದ ಒಂದೊಂದು ಜಪಕ್ಕೂ ಒಂದೊಂದು ಮಣಿಯನ್ನು ಜಾರಿಸುತ್ತಾ ಜಪ ಮಾಡುವಂಥ ಒಂದು ಕ್ರಮ ಇದೆ. ಈ ರೀತಿ ಹಿಂದೂಗಳು, ಸಿಖ್ಖರು, ಬೌದ್ಧರು ಎಲ್ಲರೂ ಕೂಡ ಜಪವನ್ನು ಈ ಜಪಮಾಲೆಯೊಂದಿಗೆ ಮಾಡುವಂಥದ್ದು ಇದೆ. ಇನ್ನು ಷಷ್ಠಮುಖಿ ರುದ್ರಾಕ್ಷಿ, 6 ಮುಖದ ರುದ್ರಾಕ್ಷಿ. ಇದು ಶಿವನ ಪುತ್ರ ಕುಮಾರ ಕಾರ್ತಿಕೇಯನ ರೂಪ ಇದು ಅಂತ ಹೇಳ್ತಾರೆ. ಈ ರುದ್ರಾಕ್ಷಿಯು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತೆ. ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಅಧರ್ಮಾಚರಣೆ ಮಾಡಿದ್ದಲ್ಲಿ ಅದರಿಂದ ಉಂಟಾದಂತಹ ಪಾಪಗಳು ನಿವಾರಣೆ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ಮರಣಶಕ್ತಿ ಹೆಚ್ಚಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಸಪ್ತಮುಖಿ ರುದ್ರಾಕ್ಷಿ, 7 ಮುಖದ ರುದ್ರಾಕ್ಷಿ ಅನಂತ ನಾಗನ ಅಥವಾ ಆದಿಶೇಷನ ಸ್ವರೂಪ ಅಂತ ಹೇಳ್ತಾರೆ. ಇದು ಸಹ ವಿರಳ, ಆದ್ದರಿಂದ ಬೆಲೆ ಜಾಸ್ತಿ ಇರುತ್ತೆ. ಈ ರುದ್ರಾಕ್ಷಿ ಧಾರಣೆಯಿಂದ ಹಾವಿನ ಭಯ ಇರಲ್ಲ, ಶರೀರ ದೃಢವಾಗಿ, ಬುದ್ಧಿ ಚುರುಕಾಗೋದು ಅಂತ ನಂಬಲಾಗಿದೆ. ಇನ್ನು ಅಷ್ಟಮುಖಿ ರುದ್ರಾಕ್ಷಿ, 8 ಮುಖದ ರುದ್ರಾಕ್ಷಿ ಗಣಪತಿಯ ರೂಪವಾಗಿದೆ. ಈ ರುದ್ರಾಕ್ಷಿ ಬಹಳ ಕಡಿಮೆ ಪ್ರಮಾಣದಲ್ಲಿ ದೊರಕತ್ತೆ, ಆದರೆ ಬೇಡಿಕೆ ಮಾತ್ರ ತುಂಬ ಜಾಸ್ತಿ ಇದೆ ಈ ರುದ್ರಾಕ್ಷಿಗೆ. ಈ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮತ್ತು ಸರ್ವಸಿದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಇನ್ನು ನವಮುಖಿ ರುದ್ರಾಕ್ಷಿ, 9 ಮುಖದ ರುದ್ರಾಕ್ಷಿಯನ್ನು ಭೈರವ ಮತ್ತು ನವದುರ್ಗಾ ಸ್ವರೂಪ ಅಂತ ಹೇಳ್ತಾರೆ. ಈ ರುದ್ರಾಕ್ಷಿ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ದೊರಕತ್ತೆ. ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಉತ್ತಮ ಸಂತಾನ ಪ್ರಾಪ್ತಿ ಆಗತ್ತೆ ಅನ್ನೋವಂಥದ್ದು ಕೂಡ ಹಿರಿಯರು ಹೇಳೋ ಮಾತು. ಇನ್ನು ದಶಮುಖಿ ರುದ್ರಾಕ್ಷಿ, 10 ಮುಖದ ರುದ್ರಾಕ್ಷಿ ಭಗವಾನ್ ನಾರಾಯಣನ ಸ್ವರೂಪ ಅಂತ ನಂಬಿಕೆ ಇದೆ. ಈ ರುದ್ರಾಕ್ಷಿ ಧಾರಣೆಯಿಂದ ಇಹದ ಎಲ್ಲ ಸೌಲಭ್ಯಗಳೂ ಕೂಡ ಲಭಿಸುತ್ತೆ ಮತ್ತು ಸುಖ, ಶಾಂತಿ ಸದಾಕಾಲ ಇರುತ್ತೆ ಅನ್ನೋವಂಥದ್ದನ್ನು ಕೂಡ ಹೇಳಿದ್ದಾರೆ. ಏಕಾದಶ ಮುಖದ ರುದ್ರಾಕ್ಷಿ, ಏಕಾದಶ ಮುಖದ ರುದ್ರಾಕ್ಷಿ ಅಂದರೆ 11 ಮುಖದ ರುದ್ರಾಕ್ಷಿ ಇದು ಪರಶಿವನ ರುದ್ರ ಸ್ವರೂಪ ಅಂತ ಹೇಳಿ ಹೇಳ್ತಾರೆ. ಏಕಾದಶ ರುದ್ರರಿದ್ದಾರಲ್ಲ ಅವರನ್ನು ಪ್ರತಿನಿಧಿಸುವಂತಹ ರುದ್ರಾಕ್ಷಿ ಇದು. ಇದು ಕೂಡ ಕಡಿಮೆ ಪ್ರಮಾಣದಲ್ಲಿ ದೊರಕತ್ತೆ. ಸಾಮಾನ್ಯವಾಗಿ ಸನ್ಯಾಸಿಗಳು, ಯತಿಗಳು, ಸಾಧಕರು ಇದನ್ನು ಧರಿಸ್ತಾರೆ. ಯಜ್ಞ ಯಾಗಾದಿಗಳ ಫಲ ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಸಿದ್ಧಿಸತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ದ್ವಾದಶಮುಖಿ ರುದ್ರಾಕ್ಷಿ, 12 ಮುಖದ ರುದ್ರಾಕ್ಷಿ. ಇದು ಭಗವಾನ್ ಸೂರ್ಯನಾರಾಯಣನ ಸ್ವರೂಪ ಅಂತ ಹೇಳಿದ್ದಾರೆ. ಇದು ದ್ವಾದಶಾದಿತ್ಯರು ಅನ್ನುವಂಥ ದ್ವಾದಶಾದಿತ್ಯರನ್ನ ಪ್ರತಿನಿಧಿಸುವಂಥ ರುದ್ರಾಕ್ಷಿ ಅಂತ ಹೇಳ್ತಾರೆ. ಈ ರುದ್ರಾಕ್ಷಿ ಬೆಲೆಯು ಸ್ವಲ್ಪ ಕಡಿಮೆ ಇರುತ್ತೆ. ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಮನುಷ್ಯನಲ್ಲಿ ತೇಜಸ್ಸು ಹೆಚ್ಚತ್ತೆ, ಹಾಗೆ ಪ್ರಭಾವಶಾಲಿ ವ್ಯಕ್ತಿತ್ವ ಉಂಟಾಗತ್ತೆ ಅಂತ ಕೂಡ ಹೇಳ್ತಾರೆ. ಇನ್ನು ತ್ರಯೋದಶಿ ಮುಖಿ ರುದ್ರಾಕ್ಷಿ, 13 ಮುಖದ ರುದ್ರಾಕ್ಷಿ, ಇಂದ್ರದೇವನ ಸ್ವರೂಪ ಅಂತ ಹೇಳಿ ಭಾವಿಸಲಾಗಿದೆ. ಈ ರುದ್ರಾಕ್ಷಿಯ ಧಾರಣೆಯಿಂದ ಆತ್ಮಶಾಂತಿ, ಶಾರೀರಿಕ ಶಾಂತಿ ದೊರೆಯುತ್ತೆ. ಮನುಷ್ಯ ಯಾವಾಗಲೂ ಕೂಡ ಪ್ರಸನ್ನನಾಗಿರ್ತಾನೆ ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ. ಚತುರ್ದಶ ಮುಖದ ರುದ್ರಾಕ್ಷಿ, 14 ಮುಖದ ರುದ್ರಾಕ್ಷಿ, ಆಂಜನೇಯನ ಸ್ವರೂಪ ಅಂತ ಹೇಳಿ ತಿಳಿದಿದ್ದಾರೆ. ಈ ರುದ್ರಾಕ್ಷಿ ಧಾರಣೆಯಿಂದ ರೋಗಗಳಿಂದ ಮುಕ್ತಿ ಸಿಕ್ಕತ್ತೆ. ಮನುಷ್ಯ ನಿರೋಗಿಯಾಗಿ ಬಲಶಾಲಿ ಆಗಲಿಕ್ಕೆ ಈ ರುದ್ರಾಕ್ಷಿಯ ಧಾರಣೆ ಅತಿ ಮುಖ್ಯ ಅಂತ ಅನ್ನುವಂಥದ್ದನ್ನು ಕೂಡ ಹಿರಿಯರು ಹೇಳಿದ್ದಾರೆ. ಹಾಗೆ ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರಲಿಕ್ಕೆ ಪೂರಕವಾದಂಥ ಉದ್ಯೋಗವನ್ನು ಮಾಡಲಿಕ್ಕೆ ಉತ್ಸಾಹ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ರುದ್ರಾಕ್ಷಿಯಲ್ಲಿ 1 ರಿಂದ 14 ಪ್ರಕಾರಗಳನ್ನು ನೋಡಿದ್ವಿ. ಇಲ್ಲಿ ಪಂಚಮುಖಿ ರುದ್ರಾಕ್ಷಿಯನ್ನು ಯಾರು ಬೇಕಾದರೂ ಧರಿಸ್ಬೋದು. ಆದರೆ ಉಳಿದ ರುದ್ರಾಕ್ಷಿಗಳನ್ನು, ಈಗ ಏಕಮುಖದ ರುದ್ರಾಕ್ಷಿ ಆಗಲಿ, ದ್ವಿಮುಖಿ ಆಗಲಿ, ತ್ರಿಮುಖಿ ಆಗಲಿ, ಇವುಗಳನ್ನೆಲ್ಲ ಎಲ್ಲರೂ ಧರಿಸೋ ಹಾಗಿಲ್ಲ. ಆಯಾ ರಾಶಿ ವರ್ಗದವರು ಮಾತ್ರ ಧರಿಸಬೇಕು. ಇದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಂದರೆ ಮೇಷರಾಶಿಯವರಿಗೆ ಕುಜ ಅಧಿಪತಿಯಾಗಿದ್ದಾನೆ. ಈ ರಾಶಿಯವರು ಯಾವ ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು, ಈ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಯಾವ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋಂಥದ್ದನ್ನು ಕೂಡ ನಾವು ನಾಳಿನ ವಿಶೇಷ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಈಗಾಗಲೇ ನೀವು ರುದ್ರಾಕ್ಷಿ ಮಾಲೆಯನ್ನು ಧರಿಸಿದರೆ ಅಥವಾ ಒಂದಾದರೂ ರುದ್ರಾಕ್ಷಿಯನ್ನು ಧರಿಸುವಂಥವರಾಗಿದ್ದರೆ ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗುತ್ತೆ. ಆದರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಆ ರುದ್ರಾಕ್ಷಿಯ ಮುಖ ಇದೆಯೇ ಅನ್ನೋಂಥದ್ದನ್ನು ನಾಳೆ ಸ್ವಲ್ಪ ತಾಳೆ ಮಾಡಿ ನೋಡಿ ವೀಕ್ಷಕರೇ. ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ಚಟುವಟಿಕೆಯಿಂದ ಇರುವಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ, ಹಾಗೆ ಉಲ್ಲಾಸ ಇದೆ, ಸಂತೋಷ ಇದೆ, ಕೆಲಸ ಮಾಡಬೇಕು ಅನ್ನೋಂಥ ಹಂಬಲ ಇದೆ. ಅದಕ್ಕಾಗಿ ಒಂದು ಒಳ್ಳೆಯ ವಾತಾವರಣ ನಿಮಗೆ ಸಿಕ್ಕುವಂಥದ್ದು. ಕುಟುಂಬಸ್ಥರಿಂದ, ಸ್ನೇಹಿತರಿಂದ ಈ ದಿನ ನಿಮಗೆ ವಿಶೇಷವಾಗಿ ಬೆಂಬಲ ಇದೆ. ಸಮಯಕ್ಕೆ ಸರಿಯಾದಂತಹ ಒಂದು ಸಹಕಾರ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಈ ದಿನದಲ್ಲಿ ಮನೆಯ ಒಳಗೆ ಮಾಡುವಂತಹ ಚಟುವಟಿಕೆಗಳಾಗಲಿ ಅಥವಾ ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಈ ಸಂದರ್ಭದಲ್ಲಿ ನಿಮಗೆ ನಿರೀಕ್ಷಿತ ಫಲವನ್ನು ಕೊಡ್ತಾ ಇದೆ. ಹಾಗೆ ಈ ಭೂಮಿ ಅಥವಾ ಆಸ್ತಿ ಖರೀದಿ ಇತ್ಯಾದಿ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಅದರಲ್ಲೂ ಮೇಲ್ನೋಟಕ್ಕೆ ಲಾಭ ತರುವಂತೆ ಕಾಣುವಂಥ ವ್ಯವಹಾರಗಳಿದ್ದರೂ ಕೂಡ ಅದರಿಂದ ಇತರರು ಲಾಭ ಮಾಡಿಕೊಳ್ತಾರೆ, ನಿಮಗೆ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಇದನ್ನು ಯಾರನ್ನು ಹೆಚ್ಚು ನಂಬಬೇಡಿ. ನಿಮ್ಮ ಕೆಲಸ, ನಿಮ್ಮ ಗುರಿ ಇದೆರಡೇ ನಿಮ್ಮ ಕಣ್ಣೆದುರಿಗೆ ಇರಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ತೀರಾ ಹತ್ತಿರದ ಬಂಧುಗಳ ಸ್ವಲ್ಪ ಆರೋಗ್ಯ ಸಮಸ್ಯೆ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತೆ. ಆದರೂ ಕೂಡ ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ನಿಮ್ಮ ಆರೋಗ್ಯವೂ ಕೂಡ ಬಹಳ ಮುಖ್ಯವಾಗಿ ನೀವು ಕಾಯ್ದುಕೊಳ್ಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಲಕ್ಷ್ಯ ಕೊಡಿ. ಯಾವುದೇ ಓಡಾಟ ಆಗಲಿ, ಹೆಚ್ಚಿನ ಜನರ ಸಂಪರ್ಕವನ್ನಾಗಲಿ ಇಟ್ಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ವಿಶೇಷವಾಗಿ ಸ್ತ್ರೀಯರಿಗೆ ಮಾನಸಿಕವಾಗಿ ಸ್ವಲ್ಪ ಚಂಚಲತೆ ಇರುವಂಥ ದಿನ. ಅದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆಯನ್ನು ತಂದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯವನ್ನು ಜ್ಞಾಪಿಸ್ಕೊಳ್ತಾ ಇರಿ ಸದಾಕಾಲ. ಹಾಗಾಗಿ ಎಲ್ಲಿಯೂ ಕೂಡ ನೀವು ಓಡಾಡದೆ ಮನೆಯಲ್ಲಿಯೇ ಇದ್ದು ನಿಮ್ಮ ಕೆಲಸವನ್ನು ಮಾಡಿಕೊಳ್ಳುವಂಥ ಒಂದು ಪ್ರೇರೇಪಣೆ ನಿಮಗೆ ಒದಗಿ ಬರುತ್ತೆ. ಇನ್ನು ಉನ್ನತ ವ್ಯಾಸಂಗ ಮಾಡುವಂಥ ಒಂದು ಮನಸ್ಸಿರುವಂಥವ್ರಿಗೆ ಈ ದಿನ ಆನ್ಲೈನಲ್ಲಿ ಉತ್ತಮವಾದಂಥ ಒಂದು ಸಲಹೆ, ಒಂದು ಮಾರ್ಗದರ್ಶನ ದೊರೆಯುವಂಥ ಸಾಧ್ಯತೆ ಕೂಡ ಇದೆ. ಭವಿಷ್ಯತ್ತಿನ ಬಗ್ಗೆ ಹೆಚ್ಚು ಕಾಳಜಿ ಇದೆ, ಕಳಕಳಿ ಇದೆ, ಯೋಚನೆ ಮಾಡ್ತೀರಿ. ಆದರೆ ನಿಮ್ಮ ಸಂಪಾದನೆ ಬಗ್ಗೆ ಆಗಲಿ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಆಗಲಿ, ಅದರ ಜೊತೆಗೆ ಸ್ವಲ್ಪ ಗಮನವನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ಈ ದಿನ ದುಂದು ವೆಚ್ಚವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಿಲ್ಲಿಸಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿಯವರು ಈ ದಿನ ಜನೋಪಕಾರಿ ಕೆಲಸಗಳನ್ನು ಮಾಡುವಂಥ ಮನಸ್ಸಿರುವಂಥವ್ರು. 4 ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಆಯ್ಕೆ ಮಾಡ್ಕೊಳ್ತೀರಿ. ಕೆಲಸದ ಒತ್ತಡ ಇದೆ, ಆದರೂ ಕೂಡ ಅದರಲ್ಲಿ ನಿಮಗೆ ಸಂತೋಷವನ್ನು ತರುವಂಥ ಕೆಲಸಗಳೇ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ನಿರ್ವಹಣೆ ಮಾಡ್ತೀರಿ. ಇತರರಿಗೆ ದಾರಿದೀಪ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಒಬ್ಬರಿಗೆ ಅನುಕೂಲವನ್ನು ಮಾಡಿಕೊಟ್ಟಾಗ, ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದಾಗ ನಿಮಗೂ ಸಂತೋಷ, ಅವ್ರಿಗೂ ಕೂಡ ಒಂದು ತೃಪ್ತಿ. ಈ ದಿನ ಸಂಕಷ್ಟದಲ್ಲಿ ಇರುವಂಥವ್ರಿಗೆ ನೀವು ಮಾಡುವ ಸಹಕಾರ ಬಹಳ ಅನುಕೂಲವನ್ನು ಉಂಟು ಮಾಡುತ್ತೆ. ಹಾಗೆ ನಿಮ್ಮ ವೈಯಕ್ತಿಕವಾದಂಥ ವರ್ಚಸ್ಸನ್ನು ಈ ದಿನ ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ನಿಮ್ಮ ಸ್ವಂತ ಕೆಲಸಗಳಿಗಿಂತ ಇತರರಿಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂಥ ದಿನ ಇದು. ನಿಮ್ಮ ಕುಟುಂಬ, ನಿಮ್ಮ ಸಂಗಾತಿ, ನಿಮ್ಮ ಮಕ್ಕಳ ಪ್ರಗತಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡುವಂಥ ಒಂದು ಅವಕಾಶ ಇದೆ ಈ ದಿನದಲ್ಲಿ. ಆದರೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಇತಿಮಿತಿಯೊಳಗೆ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಮಾನಸಿಕವಾಗಿ ಒಂದು ಕೆಲಸ ನೋಡಿ ನಿಮಗೆ ಒಂದು ಒಳ್ಳೆಯ ತೃಪ್ತಿಯನ್ನು ತರುವಂಥದ್ದು. ಹಾಗಾಗಿ ನಿಮಗೆ ಇಷ್ಟವಾದಂಥ ಕೆಲಸವನ್ನು ಈ ದಿನ ಮುಂದುವರಿಸಿ, ಅದರಲ್ಲಿ ತುಂಬ ಅನುಕೂಲ ಇದೆ. ಜೊತೆಗೆ ಆತ್ಮತೃಪ್ತಿ ಕೂಡ ಈ ದಿನ ಪ್ರಾಪ್ತಿಯಾಗುತ್ತೆ. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ಒಂದು ಗಮನವನ್ನು ಕೊಡಬೇಕಾಗತ್ತೆ ನೀವು. ಹಾಗೆ ನಿಮ್ಮ ಸ್ವಂತ ಆರೋಗ್ಯ, ನಿಮ್ಮ ಕುಟುಂಬದವರ ಆರೋಗ್ಯ ಎಲ್ಲವನ್ನು ಕೂಡ ಈ ದಿನ ನೀವು ತುಲನಾತ್ಮಕವಾಗಿ ನೋಡಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ, ಆರೋಗ್ಯದ ಪರಿಸ್ಥಿತಿ ಸ್ವಲ್ಪ ಕೈಮೀರಿ ಹೋಗ್ತಾ ಇರೋದರಿಂದ ಯಾವುದೇ ಒಂದು ಪ್ರಯಾಣವನ್ನಾಗಲಿ ಮಾಡದೆ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ಸ್ವಂತ ಬಿಸ್ನೆಸ್ ಏನಿದೆಯೋ ಅದನ್ನು ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಮಾಡುವಂಥದ್ದು. ಜೊತೆಗೆ ಹೆಚ್ಚಿನ ಜನರ ಸಂಪರ್ಕವನ್ನು ಹೊಂದದೆ ಈ ದಿನದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ಳಿ. ಹಾಗೆ ನಿಮ್ಮ ರಾಶಿ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ವಿಶೇಷವಾಗಿ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಪಠನೆ ಮಾಡಿ. ತುಂಬ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿಯವರು ಈ ದಿನ ನಿಮ್ಮ ಕುಟುಂಬದ ಬಗ್ಗೆ ತುಂಬ ಕಾಳಜಿ ಇದೆ, ತುಂಬ ಕಳಕಳಿ ಇದೆ. ಹಾಗಾಗಿ ನಿಮ್ಮ ಕುಟುಂಬಸ್ಥರು ಯಾರೇ ಇದ್ದರೂ ಕೂಡ ಅವರ ಬೇಕು ಬೇಡಗಳನ್ನು ಈ ದಿನ ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿ ಕುಟುಂಬದಲ್ಲಿ ನಿಮ್ಮ ಪಾತ್ರ ಬಹಳ ಪ್ರಧಾನವಾಗಿರುವಂಥದ್ದು. ಸಣ್ಣ ಪುಟ್ಟ ಕೆಲಸಗಳೇ ಆಗಲಿ ಕುಟುಂಬಕ್ಕೆ ನೆರವಾಗುವಂಥ ಒಂದು ಕೆಲಸವನ್ನು ಈ ದಿನ ನೀವು ನಿರ್ವಹಣೆ ಮಾಡ್ತೀರಿ. ಅದರಲ್ಲೂ ಉತ್ತಮರ ಸಹವಾಸ ಈ ದಿನ ಸಿಕ್ಕತ್ತೆ. ಸಜ್ಜನರ ಸಹವಾಸ, ಒಡನಾಟ, ಹಾಗೆ ಪರಿಚಯಸ್ಥರ ಭೇಟಿಯಾಗುವಂಥದ್ದು ಈ ದಿನದಲ್ಲಿ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಇದು ನಿಮ್ಮ ಭವಿಷ್ಯಕ್ಕೆ ಬೇಕಾಗುವಂಥ ಒಂದು ಉತ್ತಮ ಅಂಶಗಳನ್ನು ನಿಮಗೆ ಒದಗಿಸಿಕೊಡುತ್ತೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ, ಅದರಲ್ಲೂ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಖರೀದಿ ವ್ಯವಹಾರಗಳು ಏನಾದರೂ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಮೋಸ ಆಗುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆ. ಇನ್ನು ಸ್ತ್ರೀಯರಿಗೆ ನೋಡಿ ಈ ದಿನ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಹಠದ ಸ್ವಭಾವ ಇದೆ. ಹಾಗಾಗಿ ಹೆಚ್ಚಿನ ಹಠ ಒಳ್ಳೆಯದಲ್ಲ. ಇನ್ನು ಕೋಪ ತಾಪಗಳನ್ನು ಮಾಡಿಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಕೂಡ ಇಲ್ಲ. ಜೊತೆಗೆ ನಿಮ್ಮ ಆಹಾರ ವಿಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಆಹಾರಗಳೇನಿದೆ, ನೀವು ತೆಗೆದುಕೊಳ್ಳುವಂಥ ಆಹಾರ, ಇದರಲ್ಲಿ ಸ್ವಲ್ಪ ಮಾರ್ಪಾಡನ್ನು ಮಾಡಿಕೊಳ್ಬೇಕು. ಜೊತೆಗೆ ಈ ದಿನ ಶಿಸ್ತು ಜೀವನದಲ್ಲಿ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹೇಗೆ ಅಂದರೆ ಹಾಗೆ ಜೀವನ ಮಾಡುವಂಥದ್ದಲ್ಲ. ಹಾಗಾಗಿ ಹಣ ಇದ್ದಾಗ ಒಂದು ರೀತಿಯಲ್ಲಿ ವೆಚ್ಚ, ಹಣ ಇಲ್ಲದಾಗ ಮತ್ತೊಂದು ರೀತಿಯಲ್ಲಿ ಖರ್ಚು, ಈ ರೀತಿ ಆಗದೆ ಒಂದು ಶಿಸ್ತನ್ನು, ಒಂದು ಸಂಯಮವನ್ನು ಪರಿಪಾಲನೆ ಮಾಡಿಕೊಳ್ಬೇಕು. ಲೇವಾದೇವಿ ವ್ಯವಹಾರ ಮಾಡುವಂಥವರು ಅಥವಾ ಈ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು. ಏಕೆಂದರೆ ಹಣ ಬಂದಾಗ ಮನಸ್ಸು ಏನೋ ಒಂದು ರೀತಿಯಲ್ಲಿರುತ್ತೆ, ಅದನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ನಿಮ್ಮ ನಿರ್ಧಾರದ ಮೇಲೆ ಅವಲಂಬಿತ ಆಗಿರುವಂಥವರು ಬಹಳಷ್ಟು ಮಂದಿ ಇದ್ದಾರೆ. ಹಾಗಾಗಿ ಈ ದಿನ ನಿಮ್ಮ ನಿರ್ಧಾರ ಬಹಳ ವಿವೇಚನಾಪೂರ್ಣವಾಗಿ ಇರಬೇಕು. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಇನ್ನು ನಿಮ್ಮ ಕುಟುಂಬದ ಸದಸ್ಯರ ಒಂದು ಪ್ರಯಾಣದ ಬಗ್ಗೆ ಆಗಲಿ, ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಂದು ಓಡಾಟದ ಬಗ್ಗೆ ಆಗಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಪಠನೆ ಮಾಡಿ. ಉತ್ತಮವಾದಂಥ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಸ್ವಂತ ಮನೆ ಆಗಲಿ, ಸ್ವಂತ ಬಾಗಿಲಾಗಲಿ, ಅಥವಾ ಸ್ವಂತ ವಸ್ತುಗಳ ಬಗ್ಗೆ ತುಂಬ ಅಭಿಮಾನ ಹೆಚ್ಚಾಗುವಂಥದ್ದು. ಒಂದು ವೇಳೆ ಸ್ವಂತದ್ದೇನಾದರೂ ಇದ್ದರೆ ಅದಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳಾಗತ್ತೆ. ಸ್ವಂತದ್ದಿಲ್ಲ ಅಂತ ಹೇಳಿದ್ರೆ ಸ್ವಂತದ್ದನ್ನು ಮಾಡಿಕೊಳ್ಬೇಕು ಅನ್ನೋವಂಥ ತವಕ ಈ ದಿನ ಜಾಸ್ತಿ ಇದೆ. ಅದಕ್ಕಾಗಿ ಸ್ವಲ್ಪ ಯೋಜನೆಯನ್ನು ರೂಪಿಸ್ತೀರಿ. ಆದರೂ ಕೂಡ ಉತ್ತಮವಾದಂತಹ ಸ್ನೇಹಿತರ ಒಂದು ಸಲಹೆ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸ್ಥಿರಾಸ್ತಿಯನ್ನು ಮಾಡುವಂಥದ್ದು, ಒಂದು ಸೈಟು, ಮನೆ, ಭೂಮಿ ಖರೀದಿ ಇತ್ಯಾದಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಯೋಗ ಇದೆ. ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ವ್ಯವಹಾರವನ್ನು ನೋಡಿ ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಅನಿರೀಕ್ಷಿತವಾಗಿ ಹೊಸದಾದ ಆದಾಯದ ಮೂಲ ನಿಮಗೆ ಈ ದಿನ ಗೋಚರಿಸುತ್ತೆ. ವ್ಯಾಪಾರಸ್ಥರಿಗೆ ಇದು ಗೊತ್ತಿದೆ. ಹಾಗಾಗಿ ನಿಮ್ಮ ಆದಾಯ ಯಾವ ಮೂಲದಿಂದ ಬರ್ತಾ ಇದೆ, ಅದರ ಜೊತೆಗೆ ಮತ್ತೊಂದು ಹೊಸ ಮೂಲ ಕೂಡ ಈ ದಿನ ಉದಯಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ಸೇವಾ ವಲಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಒತ್ತಡದ ಕೆಲಸಗಳು ಈ ದಿನ ಇರುತ್ತೆ. ಅದರಲ್ಲೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನು ಓಡಾಟವನ್ನು ವರ್ಜ್ಯ ಮಾಡಿ. ದೂರದ ಪ್ರಯಾಣವನ್ನು ಮಾಡಬೇಡಿ. ಪ್ರಯಾಣ ಸೌಖ್ಯ ಕಡಿಮೆ ಇದೆ ನಿಮಗೆ ಈ ದಿನದಲ್ಲಿ. ಹಾಗೆ ಹಿಂದೆ ಯಾರಿಗಾದರೂ ಒಂದು ಭರವಸೆಯನ್ನು ನೀಡಿದರೆ, ಒಂದು ಮಾತನ್ನು ನಡೆಸ್ಕೊಡ್ತೀನಿ ಅಂತ ಏನಾದರೂ ಹೇಳಿದರೆ ಅದನ್ನು ಉಳಿಸಿಕೊಳ್ಳುವಂಥ ಅಥವಾ ಅದನ್ನು ನೆನಪಿಟ್ಟುಕೊಂಡು ಮಾಡುವಂಥ ಒಂದು ವ್ಯವಧಾನ ಈ ದಿನ ಬೇಕಾಗುತ್ತೆ. ಏಕೆಂದರೆ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಲಿಕ್ಕಾಗಿಯೇ ಈ ಒಂದು ಟೆಸ್ಟ್ ಇರುವಂಥದ್ದು. ಹಾಗಾಗಿ ಅದರಲ್ಲಿ ನೀವು ಉತ್ತೀರ್ಣರಾಗಬೇಕು. ವ್ಯಕ್ತಿತ್ವ ಪರಿಪೂರ್ಣವಾಗಿದೆ ಅಂತ ತೋರಿಸ್ಬೇಕಿದ್ರೆ ನಿಮ್ಮ ಮಾತನ್ನು ಈ ಸಂದರ್ಭದಲ್ಲಿ ನಡೆಸ್ಕೊಡ್ಬೇಕಾಗತ್ತೆ. ಹಾಗೆ ಕುಟುಂಬದಲ್ಲಿರುವಂಥ ಸದಸ್ಯರ ಎಲ್ಲ ವಿಚಾರವನ್ನು ಕೂಡ ಈ ದಿನ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಹಾಗಾಗಿ ಅವರು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳು ಈ ದಿನ ನಿಮಗೆ ಕೋಪವನ್ನು ತರಿಸುವಂಥದ್ದಾಗತ್ತೆ. ಅಸಮಾಧಾನ ಇದೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ನಿಮ್ಮ ಕೋಪವನ್ನು. ಇನ್ನು ವಿಶೇಷವಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಕಾಳಜಿ ಬೇಕು ನಿಮಗೆ. ಅದರಲ್ಲೂ ಕುಟುಂಬದ ಹಿರಿಯರ ಆರೋಗ್ಯ ಈ ದಿನ ನಿಮಗೆ ಸ್ವಲ್ಪ ಕಳವಳವನ್ನು ಉಂಟು ಮಾಡುತ್ತೆ. ಈ ಸಂಬಂಧವಾಗಿ ಸ್ವಲ್ಪ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಸ್ವಲ್ಪ ಈ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದ ಆಗುವಂಥದ್ದು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಹಾಗೆ ವಿಶೇಷವಾಗಿ ಈ ದಿನ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ಕೆಲವು ರಚನಾತ್ಮಕವಾದಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥ ದಿನ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡುವಂಥ ದಿನ. ಹಾಗೆ ವಿಶೇಷವಾಗಿ ಸರ್ಕಾರದ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಅದರಲ್ಲೂ ಒಂದು ಕನ್ಸಿಸ್ಟೆನ್ಸಿ ಬೇಕು, ತುಂಬ ಎಫರ್ಟ್ ಇರಬೇಕು. ಆಗ ಮಾತ್ರ ಕೆಲಸ ಈ ದಿನ ನಿರೀಕ್ಷಿತ ಫಲವನ್ನು ನಿಮಗೆ ತಂದು ಕೊಡುತ್ತೆ. ಈ ಹಿಂದೆ ಹಾಕಿರುವಂತಹ ಶ್ರಮ ಏನಿದೆ ಅದನ್ನು ಗುರುತಿಸಿ ಮೆಚ್ಚುಗೆಯನ್ನು ಸೂಚಿಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಕುಟುಂಬಸ್ಥರು ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ಹೊಗಳುತ್ತಾರೆ ಈ ದಿನದಲ್ಲಿ. ಹಾಗೆ ಕೆಲಸದ ಒತ್ತಡ ಇದೆ. ಯಾವ ಕೆಲಸವನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋವಂಥ ವಿವೇಚನೆ ಈ ಸಂದರ್ಭದಲ್ಲಿ ನೀವು ರೂಢಿಸ್ಕೊಳ್ಬೇಕಾಗತ್ತೆ. ಆದರೆ ನಿಮ್ಮ ಧೋರಣೆ ಏನಿದೆ ಅದನ್ನು ಇತರರು ಸ್ವಲ್ಪ ಅಹಂ ಅನ್ನುವಂಥ ಅರ್ಥದಲ್ಲಿ ತೆಗೆದುಕೊಳ್ಬಹುದು. ಆದರೆ ಕುಟುಂಬದ ಕೆಲವು ಸದಸ್ಯರಿಗೆ ನೀವು ಮಾಡ್ತಾ ಇರುವಂಥ ಕೆಲಸ ತುಂಬ ಸಂತೃಪ್ತಿಯನ್ನು ತರುತ್ತೆ. ಬಹಳ ಆರಾಮಾಗಿರ್ತಾರೆ. ಆದರೆ ನಿಮಗೆ ಅನುಕೂಲಕರವಾಗಿರುವಂಥ ಕೆಲಸಗಳನ್ನಷ್ಟೇ ಮಾಡ್ಕೊಳ್ತೀರಿ ಅನ್ನುವಂಥ ಒಂದು ಅಪವಾದ ಕೂಡ ಈ ದಿನ ನಿಮ್ಮ ಮೇಲೆ ಬರುವಂಥದ್ದು ಅನ್ನೋವಂಥ ಒಂದು ದೂಷಣೆ ಕೂಡ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಲ್ಲಿ. ಇನ್ನು ರಾಜಕಾರಣಿಗಳಿಗೆ ಸಾರ್ವಜನಿಕ ಜೀವನದಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ. ಏಕೆಂದರೆ ಅತಿ ಜನಸಂದಣಿ ಇರುವಂಥದ್ದು ಅಥವಾ ಓಡಾಟ ಮಾಡುವಂಥ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಈ ದಿನ ಮುಂದಕ್ಕೆ ಹಾಕಿ. ದಿನ ಅಷ್ಟಾಗಿ ನಿಮಗೆ ಪ್ರಯಾಣಕ್ಕೆ ಒಳ್ಳೆಯದಲ್ಲ. ಅದರಲ್ಲೂ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ನಿಮ್ಮ ಮನೆಯವರಾಗಲಿ, ನಿಮ್ಮ ಸ್ನೇಹಿತರಾಗಲಿ, ಬಂಧುಗಳಾಗಲಿ, ಅವರ ಆರೋಗ್ಯ ಈ ದಿನ ನೋಡಿ ನಿಮಗೆ ಒಂದು ಚಿಂತೆಯನ್ನು ಮೂಡಿಸುವಂಥದ್ದಾಗತ್ತೆ. ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನೀವು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪ್ರಸಂಗ ಕೂಡ ಬರಬಹುದು. ಇದು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥ ಒಂದು ಘಟನೆ ಆಗುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಕಾಳಜಿಯನ್ನು ಇಟ್ಕೊಳ್ಬೇಕು. ಹಾಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ಕಿರಿಯರಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ, ಅವರ ಓಡಾಟದ ಬಗ್ಗೆ ಅಥವಾ ಅವರ ಆಟಪಾಠಗಳ ಬಗ್ಗೆ, ಅವರ ಸ್ನೇಹಿತರ ಬಗ್ಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಣ್ಣಿಟ್ಟಿರಬೇಕಾಗತ್ತೆ. ಒಂದು ಎನ್ಕ್ವೈರಿಯನ್ನು ಮಾಡಬೇಕು. ಎಲ್ಲಿ ಹೋಗ್ತಾರೆ, ಬರ್ತಾರೆ, ಅವರ ಆಟಪಾಠಗಳ ಬಗ್ಗೆ ಆಗಲಿ ಏನು ಅನ್ನುವಂಥ ವಿವರಗಳನ್ನು ಈ ಸಂದರ್ಭದಲ್ಲಿ ನೀವು ಸಂಗ್ರಹಣ ಮಾಡಿಟ್ಕೊಳ್ಬೇಕಾಗತ್ತೆ. ಅದರಂತೆ ನಿಮ್ಮ ಒಂದು ಪ್ರತಿಕ್ರಿಯೆ ಇರಬೇಕು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡೋದರಿಂದ ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಸ್ವಲ್ಪ ಅನುಮಾನದ ಸ್ವಭಾವ ಮುಂದಾಗುವಂಥದ್ದಾಗತ್ತೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆನೇ ನಿಮ್ಮ ಮೇಲೆ, ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಿಮಗೆ ಅನುಮಾನ ಇದೆ. ಜೊತೆಗೆ ಕುಟುಂಬಸ್ಥರು, ಸ್ನೇಹಿತರು ಮಾಡುವಂಥ ಕೆಲಸಗಳು ಅದರ ಮೇಲೂ ಕೂಡ ನಿಮಗೆ ಅನುಮಾನ. ಇದು ಆಗುತ್ತೋ ಇಲ್ವೋ, ಇದರಿಂದ ಏನು ಪ್ರತಿಫಲ ಇದೆಯೋ ಇಲ್ವೋ ಅನ್ನೋವಂಥದ್ರ ಬಗ್ಗೆ, ಹಾಗೆ ಅನುಕೂಲ ಅನಾನುಕೂಲತೆಗಳ ಬಗ್ಗೆ ಕೂಡ ಈ ದಿನ ತುಂಬ ನಿಷ್ಕರ್ಷೆ ಆಗುತ್ತೆ, ಚರ್ಚೆಗಳಾಗುತ್ತೆ. ಇಂಥ ಒಂದು ಅನುಮಾನದ ಪರಿಸ್ಥಿತಿಯಲ್ಲಿ ಕೆಲವು ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಳುವಂಥ ಮನಸ್ಸು ಕೂಡ ಇದೆ. ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಆದರೆ ಬೇರೆಯವರ ಕೆಲಸಗಳಲ್ಲಿ ನಿಮಗೆ ತಪ್ಪುಗಳು ಬಹಳ ಬೇಗ ಗೊತ್ತಾಗುತ್ತೆ. ಇದರಿಂದ ಸ್ವಲ್ಪ ಅಸಮಾಧಾನ ಆಗುವಂಥದ್ದು. ಹಾಗೆ ಈ ದಿನ ಸಮಯ ಪಾಲನೆಯಲ್ಲಾಗಲಿ ಅಥವಾ ಖರ್ಚು ವೆಚ್ಚಗಳ ಬಗ್ಗೆ ಆಗಲಿ ಸ್ವಲ್ಪ ಜಿಪುಣತನ ನಿಮಗಿದೆ. ಅದನ್ನು ಬಿಟ್ಟು ಸ್ವಲ್ಪ ಧಾರಾಳತನದಿಂದ ಇದ್ದರೆ ಈ ದಿನದಲ್ಲಿ ಎಲ್ಲರಿಗೂ ಕೂಡ ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಅಪ್ಲೈ ಮಾಡಿದಾಗ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನದಲ್ಲಿ ಸ್ವಲ್ಪ ನಿಯಂತ್ರಣ ಜಾಸ್ತಿ ಆಗೋದ್ರಿಂದ ಕುಟುಂಬಸ್ಥರಲ್ಲಿ ಅಸಮಾಧಾನದ ಹೊಗೆ ಎಲ್ಲೋ ಒಂದು ಕಡೆ ಪ್ರಾರಂಭ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನೀವು ಮಾಡಿದ್ದೇ ಸರಿ ಅನ್ನುವಂಥ ಧೋರಣೆಯನ್ನು ಕೂಡ ಈ ಸಂದರ್ಭ ಕೈಬಿಡಬೇಕಾಗತ್ತೆ. ಇತರರ ಅನಿಸಿಕೆಗೂ ಕೂಡ ನೀವು ಮನ್ನಣೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ. ಆಸ್ತಿಗಾಗಿ ಅಥವಾ ಒಂದು ನಿವೇಶನಕ್ಕೋ, ಭೂಮಿಗೋ ಅಥವಾ ಒಂದು ಮನೆಗೋ, ಒಡವೆ ವಸ್ತ್ರಗಳಿಗೋ ಈ ಸಂದರ್ಭದಲ್ಲಿ ಸ್ವಲ್ಪ ಬಂಡವಾಳವನ್ನು ತೊಡಗಿಸಬೇಕು ಅನ್ನುವಂಥ ಒಂದು ಆಲೋಚನೆ ಕೂಡ ಇದೆ. ಆದರೆ ಸಾಲ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ. ಈ ದಿನ ಸಾಲವನ್ನು ಕೂಡ ಕೊಡಬೇಡಿ, ಸಾಲವನ್ನು ಕೂಡ ಪಡ್ಕೊಳ್ಬೇಡಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಆರೋಗ್ಯದ ಬಗ್ಗೆ, ಅದರಲ್ಲೂ ಮಧುಮೇಹ ಇರುವಂಥವ್ರು, ರಕ್ತದ ಒತ್ತಡ ಇರುವಂಥವ್ರು, ಇಂಥ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಅಗತ್ಯ ಬಂದರೆ ಈ ದಿನ ವೈದ್ಯರನ್ನು ಭೇಟಿ ಮಾಡುವಂಥ ಸಂದರ್ಭ ಬರಬಹುದು. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದವರು ಮಾಡ್ತಾ ಇರುವಂಥ ವ್ಯವಹಾರ ಏನಿದೆ, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಏನಿದೆ, ಅದು ಈ ದಿನ ಬಹಳ ಪ್ರಗತಿದಾಯಕವಾಗಿದೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅದರಿಂದ ಯಾವುದೇ ಒಂದು ಲಾಭಾಂಶ ಅನ್ನುವಂಥದ್ದು ಇಲ್ಲ. ಇನ್ನು ಹೆಚ್ಚಾಗಿ ಸ್ವಲ್ಪ ತಿಳುವಳಿಕೆಯ ಕೊರತೆ ಇರೋದರಿಂದ, ಪ್ರೇಮಿಗಳಿಗೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇರೋದರಿಂದ ಈ ಸಂದರ್ಭ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಒಂದು ಮಾತಿನ ಜಗಳ ಚಕಮಕಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಅದರಿಂದ ಸ್ವಲ್ಪ ಹೊಂದಾಣಿಕೆಯಿಂದ ಹೋದರೆ ಈ ದಿನ ಉತ್ತಮವಾದಂಥ ದಿನವಾಗಿ ಮಾರ್ಪಡುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ. ಉತ್ತಮವಾದಂಥ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ಮನಸ್ಸಿಗೆ ಆನಂದದಾಯಕವಾಗುವಂಥ ಕೆಲಸಗಳಾಗುತ್ತೆ. ಮನಃಕಾರಕ ಚಂದ್ರ ಹಾಗಾಗಿ ನಿಮ್ಮ ಮನಸ್ಸಿಗೆ ಯಾವುದೋ ಹಿತ ಅನಿಸುತ್ತೆ ಅಥವಾ ನಿಮ್ಮ ಒಂದು ಜೀವನಕ್ಕೆ ಈ ದಿನದ ಜೀವನಕ್ಕೆ ಯಾವುದೋ ಅನುಕೂಲಕರ ಅನಿಸುತ್ತೆ ಅಂಥ ಕೆಲಸಗಳು ಈ ದಿನ ನಿಮಗೆ ಆಯ್ಕೆಗೆ ಬರುವಂಥದ್ದು. ಆದರೆ ಕೆಲಸದ ಒತ್ತಡ ಇದೆ, ತುಂಬ ಕೆಲಸಗಳನ್ನು ಮಾಡಬೇಕಾಗತ್ತೆ, ಸ್ವಲ್ಪ ಮಟ್ಟಿನ ಓಡಾಟ ಕೂಡ ಇರುವಂಥದ್ದು. ಆದರೆ ಪ್ರಯಾಣವನ್ನು ನೀವು ವರ್ಜೆ ಮಾಡಲೇಬೇಕಾಗತ್ತೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ದಿನ ಬಹಳ ಎಚ್ಚರಿಕೆಯ ನಡೆಯನ್ನು ಇಟ್ಕೊಳ್ಬೇಕು. ಏಕೆಂದರೆ ಸ್ವಲ್ಪ ಓಡಾಟದಲ್ಲೇ ಇದ್ದೀರಿ ಈ ದಿನದಲ್ಲಿ. ಜೊತೆಗೆ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ತುರ್ತಾಗಿ ಹಣದ ಅಗತ್ಯ ಕಂಡು ಬರಬಹುದು ಈ ದಿನದಲ್ಲಿ. ಹಾಗಾಗಿ ನಿಮ್ಮಲ್ಲಿರುವಂಥ ಬಂಡವಾಳದಲ್ಲೇ ಸ್ವಲ್ಪ ಮಟ್ಟಿನ ಒಂದು ರೊಟೇಷನನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಸ್ನೇಹಿತರೋ ಬಂಧುಗಳೋ ನಿಮ್ಮಿಂದ ಒಂದು ಸಹಾಯದ ನಿರೀಕ್ಷಣೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅವರಿಗೆ ಮಾಡಿ ಆ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಹಣ ನೀಡುವಂಥ ವಿಚಾರದಲ್ಲಿ ಯಾವುದೇ ಗೊಂದಲಗಳಿದ್ದಲ್ಲಿ ಮುಂದುವರಿಬೇಡಿ, ಸ್ಪಷ್ಟತೆ ಇರಲಿ. ಹಾಗಾಗಿ ಹಣವನ್ನು ಕೊಡುವಂಥದ್ದು, ಅದನ್ನು ವಾಪಸ್ಸು ಪಡೆಯುವಂಥ ಒಂದು ಬಗ್ಗೆ ಇತ್ಯಾದಿಗಳ ಬಗ್ಗೆ ಮೊದಲೇ ನೀವು ತೀರ್ಮಾನ ಮಾಡುವಂಥದ್ದು ಉತ್ತಮ. ಇನ್ನು ದೂರ ಪ್ರಯಾಣ ಮಾಡುವಂಥ ಅನಿವಾರ್ಯತೆ ಏನಾದರೂ ಬಂದರೆ ಸ್ವಲ್ಪ ಪ್ರಯಾಣದ ಬಗ್ಗೆ ತುಂಬ ಮುನ್ನೆಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಸಿದ್ಧತೆ ಇಲ್ಲದೆ ಯಾವುದೇ ಪ್ರಯಾಣವನ್ನು ಮಾಡಬೇಡಿ. ಹಾಗೆ ವಿಶೇಷವಾಗಿ ಕೃಷಿಕರಿಗೆ ಆರ್ಥಿಕವಾಗಿ ಮುನ್ನಡೆ ಇರುವಂಥ ದಿನ. ನಿಮ್ಮ ಒಂದು ಕೃಷಿ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುವಂಥ ರೀತಿಯಲ್ಲಿದೆ. ಆದರೆ ಇಂಥ ಚಟುವಟಿಕೆಗಳಿಗಾಗಿಯೇ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಆಗುತ್ತೆ. ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ, ಮಕ್ಕಳ ಮಧ್ಯೆ ಅಥವಾ ಅಣ್ಣ ತಮ್ಮಂದರ ಮಧ್ಯೆ ಈ ದಿನ ನಿಮ್ಮ ಕೃಷಿ ಸಂಬಂಧಿತವಾಗಿ ಒಂದು ಭೂಮಿ ಬಗ್ಗೆನೋ ಅಥವಾ ಸ್ಥಿರಾಸ್ತಿ ಬಗ್ಗೆ, ಒಂದು ಬೆಳೆ ಬಗ್ಗೆ ಅಥವಾ ಈ ಕೊಡುವಂಥದ್ದು ಕೊಳ್ಳುವಂಥದ್ದು ಇತ್ಯಾದಿ ವಿಚಾರಗಳ ಬಗ್ಗೆ ಸ್ವಲ್ಪ ಮನಸ್ತಾಪ, ಮಾತುಕತೆ ಈ ದಿನ ಆಗುವಂಥದ್ದು. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಅನವಶ್ಯಕವಾದಂಥ ಮಾತಿಗೆ ನೀವು ಸಿಕ್ಕಿ ಹಾಕಿಕೊಳ್ಬೇಡಿ, ಒಂದು ಆರ್ಗ್ಯುಮೆಂಟ್ಗೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಉದ್ಯೋಗ ಭಾಗ್ಯ ದೊರೆಯುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಒಳ್ಳೆಯ ಯೋಗ ಇದೆ ಈ ಸಂದರ್ಭದಲ್ಲಿ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಉದ್ಯೋಗದ ಬಗ್ಗೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಏಕೆಂತ ಹೇಳಿದ್ರೆ ವ್ಯವಹಾರದಲ್ಲಿ ಉತ್ತಮ ಸ್ಥಾನವನ್ನು ಹೊಂದುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಬಹಳ ವಿಶೇಷವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ ವಿಶೇಷವಾಗಿ. ಹಾಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ಗಣಪತಿಯ ದರ್ಶನ ಮಾಡಿ. ಮನೆಯಲ್ಲಿರುವಂಥ ಗಣಪತಿಯ ಫೋಟೋಗೋ ವಿಗ್ರಹಕ್ಕೋ ಈ ಸಂದರ್ಭದಲ್ಲಿ ಒಂದು ಪುಟ್ಟದಾದಂಥ ಒಂದು ಶ್ಲೋಕವನ್ನು ಹೇಳಿ ಅರ್ಚನೆಯನ್ನು ಮಾಡಿ. ತುಂಬ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿಯವರು ಈ ದಿನ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ನೆರವು ನೀಡುವಂಥ ದಿನ. ಸಹಾಯ ಹಸ್ತವನ್ನು ಚಾಚುವಂಥದ್ದು. ಕಷ್ಟ ಅಂತ ಹೇಳಿ ಬಂದರೆ ಅವರಿಗೆ ಒಂದು ಒಳ್ಳೆಯ ಸಾಂತ್ವನದ ಮಾತುಗಳನ್ನು ಹೇಳ್ತೀರಿ. ಹಾಗೆ ಅವರಿಗೆ ಬೇಕಾಗಿರುವಂಥ ಸ್ವಲ್ಪ ಹಣಕಾಸಿನ ನೆರವನ್ನು ಕೂಡ ಈ ದಿನ ನಿಮ್ಮಿಂದ ಆಗುವಂಥದ್ದಾಗತ್ತೆ. ಹಾಗೆ ಆರೋಗ್ಯ ಚಿಂತೆಗೆ ಕಾರಣ ಆಗುವಂಥದ್ದು, ಅದರಲ್ಲೂ ನಿಮ್ಮ ಕುಟುಂಬಸ್ಥರ ಆರೋಗ್ಯ, ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯ ಈ ದಿನ ನಿಮ್ಮನ್ನು ಸ್ವಲ್ಪ ಚಿಂತೆಗೀಡು ಮಾಡುತ್ತೆ. ಇದಕ್ಕಾಗಿ ಸ್ವಲ್ಪ ಪ್ರಯಾಸ ಪಡುವಂಥದ್ದು ಕೂಡ ಇದೆ. ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಸ್ವಲ್ಪ ಓಡಾಟ, ಔಷಧಿ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಚರ್ಚೆ ಮಾಡುವಂಥ ವಿಚಾರ ಒಂದು ಉದ್ಭವ ಆಗುವಂಥದ್ದು ಈ ದಿನ. ಹಾಗಾಗಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಈ ಒಂದು ಚರ್ಚೆ ಉತ್ತಮ. ಆದರೆ ಚರ್ಚೆಯ ಒಂದು ದಾರಿ ನಿಮ್ಮ ನಿಯಂತ್ರಣದಲ್ಲೇ ಇರಬೇಕಾಗತ್ತೆ. ವಾದ ವಿವಾದಗಳಿಗೆ ಎಡೆ ಮಾಡಿಕೊಡಬಾರ್ದು. ಹಾಗಾಗಿ ಚರ್ಚೆ ಅಂತ ಹೇಳಿದ್ರೆ ತುಂಬ ಒಂದು ಸಕಾರಾತ್ಮಕವಾದಂತಹ ಚರ್ಚೆ, ಅದರಿಂದ ಬರುವಂತಹ ಫಲಿತಾಂಶ ನಿಮ್ಮ ಕುಟುಂಬಕ್ಕೆ ಆಸರೆಯಾಗಬೇಕು, ಮುಂದೆ ದಾರಿದೀಪವಾಗಬೇಕು ಈ ಸಂದರ್ಭದಲ್ಲಿ. ಹಾಗೆ ಸ್ನೇಹಿತರ ಜೊತೆ ಈ ದಿನ ಯಾವುದೇ ಕಾರಣಕ್ಕೂ ಮನಸ್ತಾಪವನ್ನು ಮಾಡಿಕೊಳ್ಬೇಡಿ. ಇನ್ನು ಕೌಟುಂಬಿಕ ಜೀವನದಲ್ಲಿ ಈಗಾಗಲೇ ವಿರಸ ಇರುವಂಥವ್ರು, ಅಶಾಂತಿ ಇರುವಂಥವ್ರು ಸ್ವಲ್ಪ ಪ್ರಯತ್ನ ಪಟ್ಟರೆ, ಹೊಂದಾಣಿಕೆ ಮಾಡಿಕೊಂಡ್ರೆ ಉತ್ತಮವಾದಂತಹ ದಿನವಾಗಿ ಮಾರ್ಪಡಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನೋಡಿ ಸ್ವಲ್ಪ ಗೊಂದಲ ಗೋಜಲು ಇರುವಂಥದ್ದು. ಪರೀಕ್ಷೆ ಬಗ್ಗೆ ಆಗಲಿ ಅಥವಾ ನಿಮ್ಮ ಉನ್ನತ ವ್ಯಾಸಂಗದ ಬಗ್ಗೆ ಆಗಲಿ ತುಂಬ ಸ್ಪಷ್ಟವಾಗಿ ಇರುವಂತಹ ಸಂದರ್ಭ ಇದು. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಗೊಂದಲ ಇರುವಂತಹ ದಿನ, ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಯಾರೂ ಸರಿಯಾದ ತಿಳುವಳಿಕೆಯನ್ನು ಹೇಳ್ತಾ ಇಲ್ಲ ಅನ್ನುವಂಥ ಚಿಂತೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಆದರೆ ಸ್ವಲ್ಪ ದಿನ ನೀವು ತಾಳ್ಮೆಯಿಂದ ಇದ್ದರೆ ಎಲ್ಲವೂ ಕೂಡ ನಿಮಗೆ ಪರಿಹಾರಾತ್ಮಕವಾಗಿ ದೊರೆಯುತ್ತೆ. ಇನ್ನು ವಿಶೇಷವಾಗಿ ನೌಕರರಿಗೆ ವೃತ್ತಿಯಲ್ಲಿ ಸ್ವಲ್ಪ ಒತ್ತಡ ಇರುವಂಥದ್ದು, ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಾಗತ್ತೆ. ಮೇಲಧಿಕಾರಿಗಳ ಜೊತೆ ಏನೋ ಒಂದು ಅರ್ಥದಲ್ಲಿ ನಿಮಗೆ ಅವರಿಗೆ ಅಸಮಾಧಾನದ ಒಂದು ಶೀತಲ ಸಮರ ನಡೆಯುವಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆ. ಹಾಗೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ನೇರವಾಗಿ ಸಂಬಂಧಪಟ್ಟವರಿಗೆ ಹೇಳುವಂಥ ಒಂದು ವಿಶೇಷವಾದಂಥ ಗುಣವನ್ನು ಈ ದಿನ ಬೆಳೆಸ್ಕೊಳ್ಳಿ. ಕಮ್ಯುನಿಕೇಷನ್ ಚೆನ್ನಾಗಿರಲಿ, ಒಳ್ಳೆಯದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿ. ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿ ಇದೆ. ಅದರಲ್ಲೂ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿರೋದ್ರಿಂದ ತುಂಬ ಅನುಕೂಲತೆಗಳು ಒದಗಿ ಬರುವಂಥ ದಿನ. ಬಹಳ ದಿನಗಳಿಂದ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸಕ್ಕೆ ಈ ದಿನ ಕೈ ಹಾಕ್ತೀರಿ. ತುಂಬ ವಿಶೇಷವಾಗಿ ನಿಮಗೆ ನಿಮ್ಮ ಬಂಧುಗಳಿಂದನೋ, ಸ್ನೇಹಿತರಿಂದನೋ ಅಥವಾ ಕುಟುಂಬದ ಸದಸ್ಯರಿಂದನೋ ಉತ್ತಮವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಬೇಗ ಮುಗಿಸುವಂಥ ಒಂದು ವಿಶೇಷ ದಿನ ಇದು. ಆದರೆ ಗಂಟಲಿನ ಸಮಸ್ಯೆ ಬಗ್ಗೆ, ನಿಮ್ಮ ಆರೋಗ್ಯ ಸಮಸ್ಯೆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಮಸಾಲೆಯುಕ್ತ ಪದಾರ್ಥಗಳಾಗಲಿ ಈ ದಿನ ಸೇವನೆ ಮಾಡಬೇಡಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಹೂಡಿಕೆಯಲ್ಲಿ, ಈಗಾಗಲೇ ಬಂಡವಾಳವನ್ನು ಹೂಡಿ ಯಾವುದಾದ್ರೂ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಈ ದಿನದಲ್ಲಿ. ಆದರೆ ಯಾವುದೇ ರೀತಿಯ ವ್ಯಾಜ್ಯಗಳನ್ನು ಅಥವಾ ಮನಸ್ತಾಪಗಳನ್ನು ಮೈ ಮೇಲೆ ಹೇಳ್ಕೊಳ್ಬೇಡಿ ಈ ದಿನದಲ್ಲಿ. ಸಾದಾ ಸೀದವಾಗಿದ್ದರೆ ಉತ್ತಮ. ಅದರಲ್ಲೂ ಸ್ವಲ್ಪ ಹೊಂದಾಣಿಕೆ ಬೇಕು. ಇನ್ನು ವಿಶೇಷವಾಗಿ ನಿಮ್ಮ ಮಾತಿನ ಬಗ್ಗೆ ಈ ದಿನ ನಿಮಗೆ ನಿಗಾ ಬೇಕು, ನಿಯಂತ್ರಣ ಬೇಕು. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಸರಿ, ಬೇರೆಯವರಲ್ಲಿ ದೋಷಗಳಿದೆ ಅನ್ನುವಂಥ ಒಂದು ಧೋರಣೆಯನ್ನು ಈ ಸಂದರ್ಭದಲ್ಲಿ ಬಿಡಬೇಕಾಗತ್ತೆ. ಇನ್ನು ಕುಶಲಕರ್ಮಿಗಳಿಗೆ, ವೈದ್ಯರಿಗೆ, ಲೆಕ್ಕ ಪರಿಶೋಧಕರಿಗೆ ಸ್ವಲ್ಪ ಹೆಕ್ಟಿಕ್ ಆಗಿರುವಂಥ ದಿನ. ಲಾಭ ಇದೆ, ಧನಲಾಭ ಇದೆ, ಆದರೆ ಕೆಲಸದ ಒತ್ತಡ ವಿಪರೀತವಾಗಿ ಇರುವಂಥದ್ದು. ಇನ್ನು ನಿಮ್ಮ ಪ್ರೀತಿಯ ವ್ಯಕ್ತಿಗಳಿಂದ, ಪ್ರೀತಿ ಪಾತ್ರರಿಂದ ಈ ದಿನ ಉತ್ತಮವಾದಂಥ ಶುಭ ಸುದ್ದಿ ಕೇಳುವಂಥ ಸಂದರ್ಭ ಇದು. ಮನಸ್ಸಿಗೆ ತುಂಬ ಅನುಕೂಲ ಆಗುತ್ತೆ ಈ ಸುದ್ದಿಯಿಂದ. ಹಾಗೆ ಈ ದಿನದಲ್ಲಿ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ವ್ಯವಸ್ಥಿತವಾಗಿ ನೀವು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಅಂದರೆ ಅವರ ಆರೋಗ್ಯದ ನಿಯಂತ್ರಣ, ಒಂದು ಪಥ್ಯವಾಗಲಿ ಅಥವಾ ಔಷಧೋಪಚಾರಗಳಾಗಲಿ ಹೇಗೆ ಮುಂದುವರಿಸಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ತೀರ್ಮಾನ ಮಾಡುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಅಥವಾ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಸ್ವಲ್ಪ ಚಿಂತೆ, ಕಳವಳ ಈ ದಿನ ಇರುತ್ತೆ. ಅದನ್ನು ಸಂಬಂಧಪಟ್ಟವರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿರುವಂಥ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಶಿವಸ್ತೋತ್ರವನ್ನು ಪಠನೆ ಮಾಡಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಸಾಧ್ಯ ಆದರೆ ಉತ್ತಮ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡ ಇರುವಂಥ ದಿನ. ಕೆಲಸ ಕಾರ್ಯಗಳು ತುಂಬ ಇದೆ, ಆದರೆ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಈ ದಿನ ಆದ್ಯತೆಯನ್ನು ನೀಡಬೇಕಾಗತ್ತೆ. ಹಾಗೆ ಕೆಲವು ವಿಶೇಷ ಸನ್ನಿವೇಶದಲ್ಲಿ ನೋಡಿ ನಿಮ್ಮ ಸ್ನೇಹಿತರ ಸಹಾಯವನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇದು ನಿಮ್ಮ ಆಲೋಚನೆಗೆ ಅನುಗುಣವಾಗಿ ಸಹಾಯ ಇರುವಂಥದ್ದು. ಅದರಲ್ಲೂ ಸಮಯೋಚಿತವಾಗಿ ಬರುವಂತಹ ಸಹಾಯ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಹಾಗೆ ಅಂತಹ ಸ್ನೇಹಿತರಿಗೆ ಈ ಹಿಂದೆ ಎಷ್ಟೋ ಮಾಡಿದ್ದೀರಿ, ಅಂತಹ ಸಹಾಯಗಳು ನಿಮ್ಮಿಂದಾಗಿದೆ. ಈ ದಿನ ಅದರ ಪ್ರತಿಕ್ರಿಯೆ ರೂಪವಾಗಿ ನಿಮಗೆ ವಾಪಸ್ಸು ಬರುವಂಥ ಸಾಧ್ಯತೆ. ಹಾಗೆ ಯಾವುದೇ ಒಂದು ಪ್ರಯಾಣವನ್ನು ಮಾಡಬೇಕಾದಂಥ ಒಂದು ಸನ್ನಿವೇಶ ಬಂದರೆ ಆದಷ್ಟು ಅದನ್ನು ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಪ್ರಯಾಣ ಸೌಖ್ಯ ಸ್ವಲ್ಪ ಕಡಿಮೆ ಇದೆ, ಆದ್ದರಿಂದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಅಥವಾ ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದನ್ನು ಈ ದಿನ ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಮನೆ ನಿರ್ಮಾಣದ ಆಲೋಚನೆ ಇದ್ದರೆ, ಯಾವುದೇ ಒಂದು ಹೆಚ್ಚು ಬಂಡವಾಳವನ್ನು ತೊಡಗಿಸ್ಬೇಕು ಅನ್ನುವಂಥ ಆಲೋಚನೆ ಏನಾದರೂ ಇದ್ದರೆ, ಒಂದು ಆಸ್ತಿ ಖರೀದಿ, ಒಂದು ಸ್ಥಿರಾಸ್ತಿ ಸ್ವತ್ತಿನ ಖರೀದಿ ಬಗ್ಗೆ ಏನಾದರೂ ಇದ್ದರೆ ಅದನ್ನು ಆತರ ಮಾಡಿಕೊಳ್ಬೇಡಿ. ಸ್ವಲ್ಪ ನಿಧಾನ ಇರಲಿ, ತಿಳಿದವರಿಂದ ಒಂದು ಸಲಹೆಯನ್ನು ಪಡ್ಕೊಳ್ಳಿ ಈ ಸಂದರ್ಭದಲ್ಲಿ. ಹಾಗೆ ಅವಕಾಶಗಳನ್ನು ಅಳೆದು ತೂಗಿದ ನಂತರವೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಬೇಕು. ಆತುರವಾಗಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ ಅನ್ನುವಂಥದ್ದು. ಮೊದಲು ಸಾಧಕ ಬಾಧಕಗಳನ್ನು ನಿಷ್ಕರ್ಷೆ ಮಾಡಿ, ನಿಮಗೆ ಅನುಕೂಲ ಇದ್ದರೆ ಮುಂದುವರಿರಿ, ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಯಾವುದೇ ಪ್ರಪೋಸಲ್ ಇದ್ದರೂ ಡ್ರಾಪ್ ಮಾಡುವಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಷೇರು ಮಾರಾಟ ಮಾಡುವಂಥವ್ರಿಗೆ ಉತ್ತಮವಾದಂತಹ ದಿನ, ಒಳ್ಳೆಯ ಲಾಭಾಂಶ ಇದೆ ಈ ದಿನದಲ್ಲಿ. ಹಾಗೆ ಕುಟುಂಬದ ಸದಸ್ಯರಿಂದ ಸ್ವಲ್ಪ ಮೂದಲಿಕೆಯ ಮಾತುಗಳನ್ನು ಕೇಳುವಂತಹ ಸಂದರ್ಭ ಇದು. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿಮ್ಮಿಂದ ಇನ್ನೂ ತುಂಬ ನಿರೀಕ್ಷಣೆಯಲ್ಲಿರುವಂಥವ್ರು ಇದ್ದಾರೆ. ಹಾಗಾಗಿ ಅಂಥ ಕೆಲಸ ಕಾರ್ಯಗಳು ಆಗ್ತಾ ಇಲ್ವಲ್ಲ ಅನ್ನುವಂಥ ಕಳವಳ ಅವರಿಗೆ. ಆದರೆ ನಿಮ್ಮ ಒಂದು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದು ನಿಮ್ಮ ಆ್ಯಂಗಲಿಂದ ಇರುವಂಥದ್ದು. ಹಾಗಾಗಿ ಬೇರೆ ಬೇರೆಯವರು ಬೇರೆ ಬೇರೆಯ ಒಂದು ದೃಷ್ಟಿಕೋನದಿಂದ ನೋಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮನಸ್ತಾಪಗಳು ಈ ದಿನ ಆಗುವಂಥದ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಒಂದು ಮುಲಾಜೆ ಏನಿದೆ ಅಥವಾ ದಾಕ್ಷಿಣ್ಯ ಏನಿದೆ ಅದಕ್ಕೆ ಒಳಗಾಗಬೇಡಿ ಅನ್ನುವಂಥದ್ದು. ಅವರ ಪ್ರಭಾವ ಈ ದಿನ ಜಾಸ್ತಿ ಇದೆ, ಅದಕ್ಕಾಗಿ ನಿಮ್ಮ ತನವನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಹಾಗೆ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆಹಾರ ವಿಹಾರಾದಿಗಳ ಬಗ್ಗೆ ಒಂದು ಕಟ್ಟುನಿಟ್ಟಿನ ಶಿಸ್ತನ್ನು ಪಾಲಿಸಿಕೊಳ್ಳುವಂಥ ಒಂದು ಷರತ್ತನ್ನು ವಿಧಿಸಬೇಕಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ನಿಮ್ಮನ್ನ ನೀವು ಎಷ್ಟು ಸುಧಾರಿಸಿಕೊಳ್ಬೇಕು ಅನ್ನೋಂಥದ್ರ ಕಡೆ ಗಮನವನ್ನು ನೀಡಬೇಕು. ಏಕೆಂದರೆ ಈ ದಿನ ಸುಧಾರಣೆಯ ದಿನ, ನಿಮ್ಮಲ್ಲಿ ಕೆಲವು ಮಾರ್ಪಾಡುಗಳು ಆಡಬೇಕಾಗಿರುವಂತಹ ದಿನ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ವಿಚಾರ ವಿನಿಮಯ ಆಗುವಂಥದ್ದು ಕೂಡ ಇದೆ. ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ, ಕುಟುಂಬಸ್ಥರ ಜೊತೆ ಈ ಸಂದರ್ಭದಲ್ಲಿ ನಿಮ್ಮ ನೀತಿ ನಡವಳಿಕೆಗಳ ಬಗ್ಗೆ ಆಗಲಿ, ನಿಮ್ಮ ತೀರ್ಮಾನಗಳ ಬಗ್ಗೆ ಆಗಲಿ ವಿಶೇಷವಾದಂಥ ಒಂದು ಚರ್ಚೆ ಆಗುವಂಥ ಸಂದರ್ಭ ಇದು. ಹಾಗೆ ಇತರರು ನಿಮ್ಮ ಕೆಲಸ ಕಾರ್ಯಗಳನ್ನು ವಿಮರ್ಶೆ ಮಾಡಿದಾಗ ನಿಮಗೆ ಕೋಪ, ಆವೇಶ ಬರುವಂಥದ್ದು ಕೂಡ ಇದೆ. ಆದ್ದರಿಂದ ಅವರು ಹೇಳುವಂಥ ಮಾತಿನಲ್ಲಿ ಎಷ್ಟು ನಿಜಾಂಶ ಇದೆ, ಅದನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ದರ ಬಗ್ಗೆ ಈ ದಿನ ನೀವು ವಿಶೇಷ ಗಮನವನ್ನು ಹರಿಸಬೇಕು. ಅದನ್ನು ಬಿಟ್ಟು ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್ಸನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಆಗಲಿ, ಅಥವಾ ನಿಮ್ಮ ಅವಗುಣಗಳನ್ನು ಈ ದಿನ ಎತ್ತಿ ಹೇಳ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಈ ಒಂದು ಚರ್ಚೆಯ ಸಾರವನ್ನು ನೀವು ತೆಗೆದುಕೊಳ್ಬಾರ್ದು. ಹಾಗೆ ಧನಾತ್ಮಕವಾಗಿ ಆಲೋಚನೆ ಮಾಡಿ. ನಮ್ಮ ಬೆನ್ನು ನಮಗೆ ಕಾಣಿಸಲ್ಲ, ಹಾಗಾಗಿ ಬೇರೆಯವರು ತಿಳುವಳಿಕೆ ಹೇಳಿದಾಗ ಅದರಲ್ಲಿ ಸರಿ ಇದೆ ಅನ್ನುವಂಥದ್ದು, ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಜಾಣರ ಲಕ್ಷಣ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಿ ಈ ದಿನ. ಹಾಗೆ ಕೆಲವೊಮ್ಮೆ ಕೆಲವು ವಿಷಯಗಳ ಬಗ್ಗೆ ನಿಖರವಾದ ಮಾಹಿತಿ ಹಾಗೆ ಸಂಬಂಧಪಟ್ಟ ದಾಖಲೆಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಓಡಾಟ ಇದೆ, ಸ್ವಲ್ಪ ಪ್ರಯತ್ನ ಇದೆ. ಹಾಗಾಗಿ ಆ ದಾಖಲೆ ಪತ್ರಗಳನ್ನು ಹೊಂದಿಸಿಕೊಳ್ಳುವಂಥ ಬಗ್ಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಸರತ್ತು ಮಾಡಬೇಕಾಗತ್ತೆ. ಇದಕ್ಕಾಗಿ ಒಂದು ಪುಟ್ಟದಾದ ಪ್ರಯಾಣನೂ ಕೂಡ ಮಾಡಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ ವಿಶೇಷವಾಗಿ. ಹಾಗೆ ಯುವಕರಿಗೆ, ಯುವತಿಯರಿಗೆ ನೀವು ಉದ್ಯೋಗಕ್ಕಾಗಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಉದ್ಯೋಗ ಲಭಿಸುವಂಥ ಎಲ್ಲ ಸಾಧ್ಯತೆಗಳು ಇದೆ, ಸೂಚನೆಗಳು ಕೂಡ ನಿಮಗೆ ಬರ್ತಾ ಇದೆ. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರಬೇಕು ಅಂತ ಹೇಳಿದ್ರೆ ಪರಸ್ಪರ ಹೊಂದಾಣಿಕೆ ಇರಬೇಕು. ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಮಾಡಬೇಕು. ಒಬ್ಬರೇ ಕೆಲಸ ಮಾಡುವಂಥದ್ದು, ಇನ್ನೊಬ್ಬರು ಸ್ವಲ್ಪ ಬಾಸಿಸಮ್ ಮಾಡುವಂಥದ್ದು ಆಗಬಾರ್ದು. ಆದ್ದರಿಂದ ಈ ದಿನ ನಿಮ್ಮ ಪಾಲಿನ ಕೆಲಸಗಳನ್ನು ನೀವು ಮಾಡುವಂಥದ್ದು, ಹಾಗೆ ಇತರರ ಪಾಲಿನ ಕೆಲಸಗಳಿಗೂ ಸಹಕಾರ ಕೊಡುವಂಥ ಒಂದು ಮನೋಭೂಮಿಕೆ ನಿಮ್ಮಿಂದ ಆಗಬೇಕಾಗಿದೆ. ಹಾಗೆ ಈ ದಿನ ನೆಮ್ಮದಿ, ಸಂತೋಷ, ಉಲ್ಲಾಸ, ಉತ್ಸಾಹ ಬಹಳ ವಿಪರೀತವಾಗಿದೆ. ಆದರೆ ನೀವೇ ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ ಅಥವಾ ಸ್ವಯಂಕೃತವಾಗಿ ಮಾಡಿಕೊಳ್ಳುವಂಥ ಒಂದು ತಪ್ಪು ಅಪರಾಧ ಈ ದಿನ ಸ್ವಲ್ಪ ನೆಮ್ಮದಿಗೆ ದೂರವಾಗಿ ಉಳಿಯುತ್ತೆ. ಆದ್ದರಿಂದ ಸ್ವಲ್ಪ ವಿವೇಚನೆಯಿಂದ ಕೆಲವು ವಿಚಾರಗಳನ್ನು ನೀವು ನೋಡಬೇಕಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಉತ್ತಮವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚಂದ್ರ ಅಷ್ಟಮದಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಜಾಸ್ತಿ ಆಗಬೇಕು ಕೆಲಸ ಕಾರ್ಯಗಳಲ್ಲಿ. ಇದರಿಂದ ಸ್ವಲ್ಪ ದೇಹಾಲಸ್ಯ ಉಂಟಾಗುವಂಥದ್ದು, ಆರೋಗ್ಯದ ಬಗ್ಗೆ ಏನೋ ವ್ಯತಿರಿಕ್ತವಾಗಿ ಪರಿಣಾಮಗಳು ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಹೆಚ್ಚು ದೈಹಿಕ ಶ್ರಮ ಇರುವಂಥ ಕೆಲಸಗಳನ್ನು ಮಾಡಬೇಡಿ. ಅದರಲ್ಲೂ ಓಡಾಟದಿಂದ ಮಾಡುವಂಥ ಕೆಲಸಗಳು, ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗಕ್ಕಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಟ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಈ ದಿನದಲ್ಲಿ. ಹಾಗೆ ನೌಕರರಿಗೆ, ಗುತ್ತಿಗೆದಾರರಿಗೆ ಈ ದಿನ ಸ್ವಲ್ಪ ತೊಂದರೆಗಳೇ ಉಂಟಾಗುವಂಥದ್ದು. ಮೇಲಧಿಕಾರಿಗಳಿಂದ ಒತ್ತಡ ಇದೆ. ಹಾಗೆ ಕೆಲಸ ಕಾರ್ಯಗಳು ಆಗಲಿಲ್ವಲ್ಲ ಅನ್ನುವಂಥ ಚಿಂತೆ ನಿಮ್ಮನ್ನು ಕಾಡುವಂಥದ್ದು, ಗೊಂದಲಗಳು ಕೂಡ ಇರುವಂಥ ದಿನ ಇದು. ಹಾಗೆ ಅಧಿಕಾರಿಗಳ ಹಸ್ತಕ್ಷೇಪ ಈ ದಿನ ಜಾಸ್ತಿ ಆಗುತ್ತೆ. ನಿಮ್ಮ ವಿಚಾರದಲ್ಲಿ ಅನವಶ್ಯಕವಾಗಿ ಮೂಗು ತೂರಿಸ್ತಾರೆ. ಇದರಿಂದ ನಿಮಗೆ ಕಿರಿಕಿರಿ ಉಂಟಾಗುವಂಥದ್ದು, ಒಂದು ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸಹೋದ್ಯೋಗಿಗಳೊಂದಿಗೆ, ನಿಮ್ಮ ಮೇಲಧಿಕಾರಿಗಳೊಂದಿಗೆ ಈ ದಿನ ಸ್ವಲ್ಪ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಇನ್ನು ಅನಾರೋಗ್ಯ ಭೀತಿ ನಿಮ್ಮನ್ನು ಕಾಡುವಂಥದ್ದು. ಏನು ಮಾಡಿದ್ರೆ ಏನು ತಪ್ಪಾಗತ್ತೆ ಅನ್ನುವಂಥ ಒಂದು ಗೊಂದಲ ಗೋಜಲು ಈ ಸಂದರ್ಭದಲ್ಲಿ ನಿಮಗೆ ಕಾಡುವಂಥದ್ದಾಗತ್ತೆ. ಆದ್ದರಿಂದ ಸ್ವಲ್ಪ ತಜ್ಞರನ್ನು, ಹಿರಿಯರನ್ನು, ಅನುಭವಸ್ಥರನ್ನು ಈ ದಿಸೆಯಲ್ಲಿ ಭೇಟಿ ಮಾಡುವಂಥದ್ದು, ಅವರಿಂದ ಒಳ್ಳೆಯ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಸುತ್ತಮುತ್ತ ಇರುವಂಥ ಕೆಟ್ಟ ಜನರಿಂದ ಅಪಪ್ರಚಾರ ಆಗುವಂಥದ್ದಾಗತ್ತೆ. ಹಾಗಾಗಿ ಅಂತಹ ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ಹೊರಗೆ ಇಡಬೇಕು. ನೀವು ಅವರನ್ನು ತುಂಬ ಹತ್ತಿರಕ್ಕೆ ತಂದುಕೊಂಡ್ರೆ, ಅವರನ್ನು ನಿಮ್ಮ ತಲೆ ಮೇಲೆ ಕೂಡಿಸ್ಕೊಂಡ್ರೆ ಈ ದಿನ ನಿಮಗೆ ಅಪಪ್ರಚಾರ ಕಟ್ಟಿಟ್ಟ ಬುತ್ತಿ. ಇದನ್ನು, ಈ ಡ್ಯಾಮೇಜನ್ನು ರಿಪೇರಿ ಮಾಡಿಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟವಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಖರ್ಚಿನ ಬಾಬ್ತಾಗಲಿ, ಬೇರೆಯವರಿಗೆ ಕೊಡಬೇಕಾಗಿರುವಂಥ ಸಾಲವನ್ನು ಮರುಪಾವತಿ ಮಾಡುವಂಥ ಸಂದರ್ಭ ಇತ್ಯಾದಿ ವಿಚಾರಗಳು, ಹಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಬಗ್ಗೆ ಒಂದು ಗಮನ ಕೊಡಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಮನೆಯವರಿಂದ ಬರುವಂಥ ಒಂದು ಡಿಮ್ಯಾಂಡ್ ಏನಿದೆ ಅದನ್ನು ಪೂರೈಸುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು, ಗೋಗ್ರಾಸವನ್ನು ನೀಡುವಂಥದ್ದು ಈ ದಿನ ಉತ್ತಮ ಫಲವನ್ನು ನಿಮಗೆ ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕರ್ಕಾಟಕ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ 1, ಮಿಥುನ ವೃಶ್ಚಿಕ 2, ಮಕರ 3, ಮೇಷ ಮೀನ 4, ಧನಸ್ಸು 5, ಕುಂಭ 6, ವೃಷಭ 7, ಸಿಂಹ ಕನ್ಯಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.